ನಮ್ದು ಮ್ಯಾರೇಜ್ ಆನಿವರ್ಸರಿ ಒಂದು ಬಂದಿತ್ತು. ಅಯ್ಯೋ ಎಷ್ಟು ಚಂದ, ನನ್ನ ಹತ್ರ ಕೇಂದಾಳು ಹಾಯ್ ನಾಡ್ದು ನಮ್ಮ ಮೋದಿ ಆಗಿ 3 ವರ್ಷ ಆಗ್ತಲ್ಲ ಎಂತ ಮಾಡುವೆ ಏಕೆಂದಾಳು. ನನಗೆ ಊರೆಲ್ಲ ತಿರುಗಿ ಸಾಕಾಯ್ಕೊಂಡಿತ್ತು. ಇನ್ನು ಮ್ಯಾರೇಜ್ ಆನಿವರ್ಸರಿಗೆ ಎಂತ ಮಾಡೋದು ಅಲ್ಲ, ನನಗೆ ಅಂತ ಗೊತ್ತಾಗ್ತಿಲ್ಲ ಮರೆತಿ. ನೀನೇ ಹೇಳ ಅಲ್ಲ, ನೀವೇ ಹೇಳಿ. ನಾವು ಮೋದಿ ಆಗಿ 3 ವರ್ಷ ಆಗ್ತಲ್ಲ ಎಂತ ಮಾಡುವೆ. ಮೋದಿ ಅದು ಹಾಲ್ ಎದುರು ಮಂಡಿ ಮಂಡಿ ಜಪ್ಕಂಬ ಬಾ ಅತ್ತೆಂದು. ಈ ಜ್ವಾಗಳ ದಿಬ್ಬಣ ಹೊಯ್ಟು ದೊಲ್ಲಿಂದಿಯಲ್ಲ ಹಬ್ಬ ಬಾ ಅತ್ತೆಂದು. ಹಾಂ ಅದಲ್ಲ, ಎಲ್ಲರೂ ತಿರುಗೋಕಪ್ಪ, ಎಲ್ಲಪ್ಪ ವಿದೇಶಿ ಪ್ರಯಾಣಕ್ಕಪ್ಪ, ಅಲ್ಲಿಗೆ ಹಬ್ಬ ಬಾ. ವಿದೇಶಿ ಪ್ರಯಾಣ ತಿರುಗುದು ಮಾಡುವುದಲ್ಲ ಹಬ್ಬ ಹರಿದಿನ ಆಚರಣೆ ಅಂದರೆ. ಸಾಧಾರಣ ನಮ್ಮಲ್ಲೇ ಏನಿತ್ತು ಅದನ್ನು ಚಂದ ಮಾಡಿ ಆಚರಿಸ್ಕೊಂಬ ಇವರೆ. ಮತ್ತು ಅದರೊಳಗೂ ಹಾಂಗೆ ಹೀಗೆ ಅಲ್ಲಿಗೂ ಆಯ್ಕೆ ಇಲ್ಲಿಗೂ ಆಯ್ಕೆ ಬಂದು ಅದು ಕೆಲ ಸರಿ ಅಂತೂ ನಮ್ಮ ಯಾರ್ಯಾರ ಹೆಂಡತಿ ಸುದ್ದಿ ಹೇಳೋದಿಲ್ಲ, ನಮ್ಮ ಹೆಂಡತಿ ಸುದ್ದಿ ಹೇಳೋದು ಅದು ಎಲ್ಲರ ಹೆಂಡತಿ ಮನೆ ಒಂದೇ, ಎಲ್ಲರ ಹೆಂಡತಿ ಒಂದೇ. ಯಾಕಂದ್ರೆ ಮೋದಿ ಅದು ಗಣಿಸ್ರು ನೀವು ಲೀಲಾಜಾಲವಾಗಿ ಸಂತೋಷವಾಗಿರಬೇಕಾದ್ರೆ ನಿಮ್ಮ ಜೀವನದ ಒಂದು ದೊಡ್ಡ ಸಂತೋಷದ ಸೂತ್ರ ಯಾವುದು ಕೇಳಿದ್ರೆ ಮೋದಿ ಆಧಾರ್. ಹೆಂಡತಿ ಹತ್ರ ಸತ್ಯ ಹೇಳಬೇಡಿ, ಅಬ್ಬಿ ಕೈ ಸುಳ್ಳು ಹೇಳಬೇಡಿ. ಸತ್ಯ ಹೆಂಡತಿ ಹತ್ರ ನೀವೆಲ್ಲರೂ ಸತ್ಯ ಹೇಳ್ರೋ ನನ್ನ ಸಾವಿಗೆ ನಾನೇ ಕಾರಣ ಅಂದೇಳಿ ಬರೆದು ಬೆಚ್ಚಿದಂಗೆ ಅದು. ಮತ್ತು ಕೈದೆ ಅಂತ ಹೇಳೋಕೆ ಇಲ್ಲ ಅಲ್ಲ, ನಾನೇ ಒಂದು ಸರಿ ಅನುಭವಿಸಿದೆ. ಒಂದು ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಅಂದರೆ ಮಕ್ಕಳೊಟ್ಟಿಗೆ ಮೆರವಣಿಗೆಗೆ ಹೋಗಿ ಶಾಲೆಗೆ ಅದು ಕಾಲು ಗೆಂಟೆಲ್ಲ ಜಿಬಿ 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 ಅಂತತ್ತೆ. ಏನು ಊರು ನಾಯಿ ಕಚ್ಚಿ ಎಳ್ದಂಗೆ ಇತ್ತು, ಕಾಲು ಬರಲಿಲ್ಲ ಒಂಚೂರು, ಕಾಲು ನೋವು ಮಾರೈತಿ, ಎಲ್ಲ ಕಾಲು ಬರಲಿಲ್ಲ. ಓದಿ ತಿಕ್ಕಂದು ಲಾಯ್ಕ್ ಮಾಡಿ ಓದ್ತದಾಳು, ಸುಮ್ಮನೆ ನಿದ್ರಿ ಬಂತು. ಮರು ದಿವಸ ಎಂಥದ್ದು ಶಾಲಿಂಗ್ ಕ್ರಾಫ್ಟ್ ವರ್ಕ್ ಇದ್ದಿತ್ತು, ಆ ಚಕ್ರು ಎಲ್ಲ ತೀರಿಸೋದು, ತೀರಿಸಿ ತೀರಿಸಿ ರಟ್ಟಿ ಗೆಂಡಿ ಜಂಗಿನ ಪಕಾಸಿ ಎಲ್ಲ ನೋವು ಮಾರೈತಿ, ಒಂಚೂರು ಓದ್ತಂದು ಓದನೆಲ್ಲ ಎಣ್ಣೆ ಹಾಕಿ ತಿಕ್ಕದಾಳು. ಮತ್ತೊಂದು ದಿವಸ ಎಲ್ಲ ಇದು ಎಲ್ಲೋ ತಿರುಗಾಡದಪ್ಪ ಬಿಸಿಲಂಗೆಲ್ಲ ಹೋಯ್ ಸಾಕಾಯ್ತು ಪುಣ್ಯಸ್ತ್ರೆ, ಒಂಚೂರು ಮಂಡಿಗೆ ಎಣ್ಣೆ ಹಾಕಿ ತಿಕ್ಕಂದು ಲಾಯ್ಕ್ ಮಾಡಿ ಮಂಡಿಗೆ ಎಣ್ಣೆ ಹಾಕಿ ತೊಟ್ಟದಾಳು. ಮತ್ತೊಂದು ದಿವಸ ಹೀಗೆ 3 ಭಾಷಣ ಇದ್ದಿತ್ತು, ಹೋಯ್ ಮನ್ಕೊಂಡಿದ್ದು ನಂಗೆ ಎಂತ ಮಾತಾಡೋಕ್ಕೂ ಹೇಳಿಯ. ಮಧ್ಯರಾತ್ರಿ ಕಾಂತಿ ಯಾರೋ ಗೆಂಟ್ಲು ಒತ್ತದಂಗಿತ್ತು, ಎಂತಕ್ಕೆ ಅಂತ ನೀವು ಮಸ್ತ್ ಮಾತಾಡಿರಲಿಲ್ಲ ಅದಕ್ಕೆ ಗೆಂಟ್ಲು ಒತ್ತದ ಅಂತೇಳಿ. ಇನ್ನು ಹೆಚ್ಚೊತ್ತಾಗಿನ ಸೋತಾತಿಯಲ್ಲ, ಅದಕ್ಕೆ ಸತ್ಯ ಹೇಗಳಿಗೂ ಹೇಳೋಕೆ ಆಗ ಎಂತ ಮಾಡ್ತಂದೆ ಹೇಳೋ ಬತ್ತಲ್ಲ. ಮತ್ತೆ ನಾವು ಮೋದಿ ಐದಿದ್ದು ಗಣಿಸ್ರೆ ಹ್ಯಾಂಗೆ ಕೇಳಿದ್ರೆ, ನಾವು ಗಂಡು ಮಕ್ಕಳು ಹ್ಯಾಂಗೆ ಕೇಳಿದ್ರೆ ಪಬ್ಲಿಕ್ ಆಯ್ಕೊಂಡಾಗ ಮೋದಿ ಐಕಿದ್ರೆ ನಾವು ಭಾಳ ಫೋರ್ಸ್, ಯಾರೇ ಮಾತಾಡ್ರ ಕೂಡ ಹಾಂ ಏನು ಏನು ನಿಂದು ಏನು ಹಾಕಿ ಕೇಂಬ ಅಮ್ಮ ವ್ಯಾಪಾರ ಮನೆಯಂಗಾಗಲಿ ಹೊರಗಾಗಲಿ ಭಾರಿ ಫೋರ್ಸ್ ನಮಗೆ. ಏನು ಯಾರು ಎಂತ ಮಾಡ್ತಾರೆ ಕಾಂಬ ಕೇಂಬ ಅಂದೇಳಿ. ಪಪ್ಳಿಯು ಹಾಗೆ ಹಣ್ಣು ಹಾಕಿದ್ರೆ ಮೊದಲು ಭಾಳ ಗರ್ಮಿ, ಅದು ಅದನ್ನು ಗರ್ಭಿಣಿಯರು ತಿಂತಲ್ಲ ಆ ಪಪ್ಳಿಕಾಯಿ ಭಾಳ ಗರ್ಮಿ. ನಾವು ಗಂಡುಗಳು ಹಾಗೆ ಮೋದಿ ಹಾಕಿದ್ರೆ ಮೊದಲು ಪಪ್ಳಿ ಕಾಯಿ ಕಂಡಂಗೆ, ಮೋದಿ ಯಾರ ಮೇಲೆ ಭಾಳ ತಂಪು ಪಪ್ಳಿ ಹಣ್ಣು ಕಂಡಂಗೆ. ನಾವು ಯಾರು ಸುದ್ದಿಗೂ ಹಾಕಲ್ಲ ನಮ್ಮ ಮಟ್ಟಿಗೆ, ಅದನ್ನು ಬೇಕಾದ್ರೆ ಕೊರೋಳೆ ದಾರಿ ಮೇಲೆ ಮೆಟ್ಲಿ, ಅದನ್ನು ಬೇಕಾದ್ರೆ ತಿಂದು ಹಾಕಿ ಮಂಗನೇ ತಿಂದು ಹಾಕಲಿ, ಹಿಂಗೆ ಚಪ್ಪು ಹೇಗಂಡಿರೋದು. ನಾವು ಯಾರ ಹತ್ರ ಮಾತಾಡೋಕೆ ಹಾಕಲ್ಲ. ಅದೇ ಮೋದಿ ಆದವರಿಗೂ ಮೋದಿ ಐದರಿಗೂ ವ್ಯತ್ಯಾಸ ಅಷ್ಟೇ ಅವರೇ. ಅಂಥದ್ರಂಗೆ ಇವಳೆಲ್ಲರೂ ತಿರುಗೋಕೆ ಅಪ್ಪ ಮಾಡೋಕೆ ಅಪ್ಪ ಹತ್ತು ಅಪ್ಪ ಇತ್ತು ಅಪ್ಪ ಮನೆ ಬದುಕು ಅಲ್ಲಿ ಇಲ್ಲ ಅಲ್ಲ. ತಿರುಗೋದಂದ್ರೆ ಏನು ಇವರೇ, ಏನು ತಿರುಗೋದು ಹೇಳಿ. ಯಾವುದೇ ಹಬ್ಬ ಹರಿದಿನ ಆಚರಣೆ ಮಾಡೋದಿದ್ದರೆ ಮನೆಯಲ್ಲೇ ಕೂತು ಆಚರಣೆ ಮಾಡುವ. ನಾವು ಆಗುಂಬೆ ಘಾಟಲ್ಲಿ 14ನೇ ಸುತ್ತಲ್ಲಿ ಸೂರ್ಯ ಮುಳುಗುವುದನ್ನು ಕಾಮಕ್ಕೆ ಹತ್ತು ಕೆಲವು ದಿವಸ. ಅದೇ ಒಂದು ಆಲೋಚನೆ ಮಾಡಿ ನೀವು, ಸೂರ್ಯ ಮುಳುಗುವುದಕ್ಕಿಂತ ಸೂರ್ಯ ಹುಟ್ಟುವುದನ್ನು ಕಂಡ್ರೆ ಎಷ್ಟು ಚಂದ ಹೇಳಿ. ಅದಕ್ಕೋಸ್ಕರ ನೀವು ಏನು ಮಾಡ್ಕೊಂಡ್ರೆ 5 ಗಂಟೆಗೆ ಹೇಳಕ್ಕೆ ಬೆಳಿಗ್ಗೆ ಸೂರ್ಯ ಮುಳುಗಕ್ಕಾರೆ ಸಾಯಂಕಾಲ 5ವರೆಗೆ ಹೊರ ಸಾಕತ್ತು. ಅದೇ ಸೂರ್ಯನ ಹುಟ್ಟುವುದನ್ನು ಕಾಣುವ ಪ್ರಯತ್ನ ಮಾಡಿ. ಆವಾಗ ನಿಮ್ಗೆ ಯಾವತ್ತೂ ಕೂಡ ಜೀವನದಲ್ಲಿ ಸೋಲು ಬರುವುದೇ ಇಲ್ಲ. ಅವರೇ ದಿವಸಕ್ಕೆ 24 ಗಂಟೆ ಅಲ್ಲ 26 ಗಂಟೆ ಸಿಗುತ್ತೆ. ಯಾಕಂದರೆ ಸೂರ್ಯ ಹುಟ್ಟೋದು ಕಾಣಕ್ಕಾರೆ ನಾವು ಸಾಧಾರಣ 5 ಗಂಟೆಗೆ ಎದ್ದು ರೆಡಿಯಾಗಿ. ಅದಕ್ಕೆ ಮಕ್ಕಳು ನೀವು ಸೂರ್ಯ ಮುಳುಗುವುದನ್ನು ಮಾತ್ರ ಕಾಣಬೇಡಿ, ಸೂರ್ಯ ಹುಟ್ಟುವುದನ್ನು ಕಾಣಿ. ನಿಮ್ಮ ಪಾಠದಲ್ಲಿ ಮತ್ತು ಓದಿ ನೀವು ಯಶಸ್ಸು ಕಂಡು ಇದೇ ರೀತಿ ನಮ್ಮ ದೇಶ ಕಾಯುವ ಯೋಧರು ಮತ್ತೊಂದು ಏನು ದೊಡ್ಡ ದೊಡ್ಡ ಕೆಲಸದಲ್ಲಿ ಸೇರ್ಬೋದಿವ್ರೆ. ಹೀಗೆ ಸಂಸಾರ ವಿಚಾರದಲ್ಲಿ ಹೇಳ್ತಾ ಹೋದರೆ ಅದೇ ನಮ್ಮಲ್ಲಿ ಮದುವೆ ಇಷ್ಟು ದಿವಸ ಆಯ್ತಲ್ಲ ಎಲ್ಲರೂ ತಿರುಗು ಕಾಪ ಅಂದಾಳು. ಎಲ್ಲಿ ತಿರುಗು ಕಾಪದಕ್ಕೆ ಮತ್ತೆ ನಮ್ಮಲ್ಲಿ ಬುದ್ಧಿವಂತರು ಯಾರು ಕೇಳಿದ್ರೆ ಗಂಡುಗಳಲ್ಲ ಹೆಣ್ಣು ಮಕ್ಕಳೇ. ಅದು ಬೇಕಾದ್ರೆ ನೀವು ಏನು ಹೇಳಿ ಆಗಳವ್ರು ಹೇಳ್ರೆ, ಹೆಣ್ಣು ಕಾಮಕ್ಕೆ ಹೋಗುವಾಗ ನೆಲ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಕಂಡದಿದ್ದರೆ ಆ ಮನೆ ಹೆಣ್ಣಿನ ಸಂಸ್ಕಾರ ಗೊತ್ತಾತಂದೇಳಿ. ಅದ್ರಂಗಿಂತೂ ಹೆಚ್ಚು ಕೇಳಿದ್ರೆ ರಂಗೋಲಿ ಹಾಕೋದೆಲ್ಲ ಕಂಡ್ರೆ ಗೊತ್ತಾತಲ್ಲ. ಮತ್ತು ಒಳ ಬಂದ್ರೆ ಕೂಡಲೇ ಆ ಹೆಣ್ಣು ಮಕ್ಕಳ ಸಂಸ್ಕಾರ ಗೊತ್ತಾತು. ಎಷ್ಟು ಚಂದ ಎಲ್ಲ ಮಂಡಿನೆಲ್ಲ ಒತ್ತಿ ಬಾಚಿ ಒಂದ್ಸಿದ್ದಿ ಹೆಣ್ಣಿ ಹಾಕಿ ನನ್ನ ಕಾಣಂಗೆ, ನನ್ನ ಮಂಡಿ ಕಾಣಿ ಒಂದ್ಸಿದ್ದಿ ಹೆಣ್ಣು. ಎಲ್ಲರೂ ಪೇಪರ್ ಹಚ್ಚಿ ತೆಗೆದ್ರು ಇದೇ ಒಂದು ಮಂಡಿ ಡ್ರೆಸ್ ಪೇಪರ್ ಹಾಕಿ ಹೇಳಿದ್ರು ಸಾಕತ್ತೀಗ ಎಣ್ಣೆ ಇರ್ತದೆ. ಹಾಗೆ ಆಗಳಿಕೆಲ್ಲ ಮಂಡಿಗೆ ಎಣ್ಣೆ ಹಾಕಿ ಒತ್ತಿ ಕಟ್ಟಿ ಚಂದ ಮಾಡಿ ಹೂ ಮುಡಿಸ್ತಿದ್ರು ಹೆಣ್ಗಳು ಮಂಡ್ಯಂಗೆ. ಈಗೆಲ್ಲ ಪ್ಯಾಟಿ ಇಲ್ಲೆಲ್ಲ ಇದಿಲ್ಲ ತಪ್ಪಿಲ್ಲ, ಪ್ಯಾಟಿ ಬದಿಗೆಲ್ಲ ಹೋಗಿ ಕಾಣಕ್ಕೆ ಒಬ್ಬರು ಮಂಡ್ಯಂಗೆ ಹೋಗಿ ನಿಲ್ಲೋದಿಲ್ಲ. ಶ್ಯಾಂಪು ಗಿಂಪು ಸ್ಟ್ರೈಟ್ನರ್ ಎಲ್ಲ ಮಾಡ್ಕೊಂಡು ಮಳಿ ಹೊಡಿಕು ಹೂಗೆ ಹಾಕಿ, ಮತ್ತಿಲ್ದ್ರೆ ಇಲ್ದ್ರೆ ಒಂದು ದಬ್ಬಿ ಚಿಂಕ್ ಮಾಡಿ ನಿಲ್ಸಕ್ಕೆ ಆ ಜಿಡಿಗೆ ಮಂಡಿಗೆಲ್ಲ ನಿಲ್ಲೋದಿಲ್ಲ. ಆಗಳಿಕೆಲ್ಲ ಹೆಣ್ಗಳೇ ಹೆಣ್ಣು ಕಾಮಕ್ಕೋರೆಲ್ಲ ಎಷ್ಟು ಸಂಸ್ಕೃತಿ ಅವ್ರು ಹೇಳ್ರಲ್ಲ ರಂಗೋಲಿ ಅವು ಇವೆಲ್ಲ. ಅದೇ ನಮ್ಮನೆ ಹಿಂಗೆ ಮಾಡಿ ಆ ಹೆಣ್ಣು ಮಕ್ಕಳೆಲ್ಲ ಕಾಲು ಗೀಚೋದು ಅದೆಲ್ಲ ಆ ಮಕ್ಕಳಿಗೆ ಎಷ್ಟು ನಾಚಿಕಿ ಅಂದೇಳಿ ಕಾಣಕ್ಕೆ. ನಾನು ಹೆಣ್ಣು ಕಾಮಕ್ಕೋದಾಳು ಈ ಪುಣ್ಯಸ್ತ್ರಿ ಕಾಲು ಗಿಚ್ಚಿದ್ದಾಳು, ಅಯ್ಯೋ ಇವಳಿಗೆ ಅಜ್ಜಮಾವಜಿಕಾಳು ಹೆದರಿಕೆಯಕ್ಕಂತ ಎಷ್ಟು ಶಿಸ್ತು ರಾಮಾಯಣ ಭಾವರತ್ ಮಸ್ತು ಓದಿದಾಳೆ ಒಳ್ಳೆ ಕುಲದ ಹೆಣ್ಣು ಅಂದೇಳಿ ನಾನು ಮದ್ಯಾರೆ ನಾನು ಅವಳು ಕೈ ಒಂದು 8 ದಿವಸ ಆದಮೇಲೆ ದೇವಸ್ಥಾನಕ್ಕೆ ಅದಲ್ಕೇಂಡಿ ನೀನು ಹಿಂಗೆ ನಾನು ಹೆಣ್ಣು ಕಂಬಂದಲ್ಲಿ ಹಿಂಗೆ ಕಾಲು ಗಿಚ್ಚಿದ್ದೆಲ್ಲ ನೆಲ ತೋಡ್ತಿದ್ದೆಲ್ಲ ಎಂತ ಕೇಳಿ. ಅದು ನಿಮಗೆ ಅಂದಾಜ ಇಲ್ಲ, ನಾನು ಹೆಣ್ಣು ಕಂಬಂದಲ್ಲಿ ಎಂಗೇಜ್ಮೆಂಟ್ ದಿವಸ ಹೊಂಡ ತೋಡದ್ದು ಮೋದಿ ಯಾರ ಮೇಲೆ ಬನಿ ಮುಚ್ಚುತ್ತಿ ಅಂದೇಳಿ ಅರ್ಥ ಅಂಬ್ರದು. ಹಾ ಇದಕ್ಕೆ ನೆಗೆಡೋದು ಮೋದಿ ಆಯ್ದಿದ್ದಾರೆ ಮಾತ್ರ.
ಅವ್ರಿಗೆ ಇದೊಂದು ಜಾಗೃತಿ ಕೊಟ್ಟಂಗೆ ಆಯ್ತು. ಮೋದಿ ಆದ್ರೆ ಎಲ್ಲರಿಗೂ ಆಯ್ತು, ನಾವು ಹೊಂಟಕ್ಕೆ ಬಿದ್ದಿತ್ತೀಗ ನೀ ಎಟೋತಿ ಮಣ್ಣಾಗ್ತಾರ ಅಂತ ಗೊತ್ತಿಲ್ಲ, ಬಾಯಿ ಕಳೆದ್ರೆ ಬಾಯಿಗೆ ಬೀಳತ್ತೆ ಮಣ್ಣು, ಅದಕ್ಕೆ ಸುಮ್ಮನೆ ಹೋಗಂಬೀಗ. ಅಲ್ಲ ಬುದ್ಧಿವಂತರು ಅವರು ಹೆಣ್ಣು ಮಕ್ಕಳೇ, ಯಾವುದೇ ವಿಚಾರದಲ್ಲಿ ಕಾಣಿ ನೀವು ಬುದ್ಧಿವಂತರು ಹೆಣ್ಣು ಮಕ್ಕಳೇ, ಯಾವುದೇ ಅಡ್ವರ್ಟೈಸ್ಮೆಂಟ್ ಕಾಣಿ ಏನೇ ಕಾಣಿ, ನಮ್ಮೂರಿಗೆ ಒಂದ್ಸರಿ ಜೋರು ಮಳೆ ಬತ್ತೈತೆ, ನಮ್ಮೂರಿಗೆಲ್ಲ ಲೋಕದಂಗೆ ಬತ್ತ ಅಂತಂದ್ರೆ ನಮ್ಮ ಬ್ರಹ್ಮರ ಹಂದಾಡಿಗೂ ಮಳೆ ಬತ್ತೈತೆ. ಒಂದು ಹುಡುಗಿ ನಮ್ಮ ನೆರ್ಮನೆ ಬೊಟ್ಟೆಡಂಗೆ ನಿಂತಿತ್ತು, ಒಂದು ದಡ್ಡ ಜರಿ ಕೊಟ್ಟಿಗೆ ಅಂತದ್ದು ಹೈಕಂಡಿತ್ತಪ್ಪ ಬಾದಿ ಹಿಡ್ಕೊಂಡಿತ್ತು. ನಾನು ಎಲ್ಲ ಹೋಯ್ಟನ್ನು ಜಿರಾಪಟ್ಟಿ ಮಳಿ ಅಂದ್ರೆ ಹೊಂದಿ ಗೂಡು ಕಟ್ಟ ತಾನ ಮನೆ ಮಳಿ ಒಟ್ಟೊತ್ತಿಗೆ ಅವಳ ಹತ್ರ ಕೇಂಡಿ, ನೀನೆಂತ ಮನೆಗೆ ಗೊತ್ತಿಲ್ಲ, ಇಲ್ಲ ಜೋರು ಮಳೆ ಬತ್ತು ನನ್ನ ಕೈಗೆ ಅಂತ, ಇಲ್ಲ ರಿಕ್ಷಿಗೂ ಹಾಕೋ ದುಡ್ಡಿಲ್ಲ ಅದಕ್ಕೆ ನಿಂತಿದ್ದೆ ಅಂದಾಳು. ನಾವು ಬಾ ಅಂತ ಹೇಳಿ ಕರ್ಕೊಂಡು ಹೋಯ್ತು. ನಮ್ದು ಹಾಗೆಲ್ಲ, ಈ ಗಂಡು ಮಕ್ಕಳದ್ದು ಎಲ್ಲರ ದರ್ಬಾರ ಜೋರು, ಹೆಣ್ಮಕ್ಕಳ ದರ್ಬಾರ ಇರುತ್ತೆ, ಎಲ್ಲಿ ಬೇಕು ಅಲ್ಲೇ ಮಾಡ್ತಾರೆ ಬಿಟ್ಟರೆ ನಮ್ಮ ಕಾರಣಕ್ಕೆ ಊರೆಲ್ಲ ದರ್ಬಾರ ಮಾಡುವುದಿಲ್ಲ, ಅದು ಎಲ್ಲರು ಹಾಗೆ. ಅದಕ್ಕೆ ಹಂಗಾರೆ ಬಾ ಮರೈತಿ ಅಂದೇಳಿ ರಿಕ್ಷಾ ಮಾಡಿ ಕರ್ಕೊಂಡು ಹೋಯ್. ರಿಕ್ಷಕ್ಕೆ 40 ರೂಪಾಯಿ ಬಾಡಿಗೆ ನಾನೇ ಕೊಟ್ಟು, ಅವಳು ಮನೆಗೆ ಹೋದಳು, ನಾನು ಈಚೆಗೆ ಹೋದ. ಹೊಟ್ಟೊತ್ತಿ ನನಗೊಂದು ಕುತೂಹಲ, ಅಲ್ಲ ಮರೈತಿ ನೀನು ಅಂತ ಮಳೆ ಬಪ್ಪತ್ತೀನಿ ಕೊಯ್ಯ ಅಂತ ಹಿಡ್ಕೊಂಡು ನಿಂತಿದೆಯಲ್ಲ, ಅದು ಎಂತ ಅಯ್ಯನ ಹೆಸರು ಶೋಭಾ ಅಂದೇಳಿ. ಅದು ಎಂತ ಶೋಭಾ ಕೇಳಿ, ಅದು ಎಂತ ಇಲ್ಲ, ಮಳೆಗೆ ಚೆಂಡಿ ಹತ್ತಂದೇಳಿ ಬಿಡಿಸಲ್ಲ, ನಾನು ರೈನ್ ಕೋಟ್ ಅಂದಾಳು ಪುಣ್ಯಸ್ತ್ರೀ. ಎಷ್ಟು ಬುದ್ಧಿವಂತರು ಕಾಣಿ ಆ ಹೆಣ್ಮಕ್ಕಳು. ಹಾಗೆ ಗಂಡು ಮಕ್ಕಳಷ್ಟು ಬುದ್ಧಿವಂತರು ಇರೋದಿಲ್ಲ, ನಾವು ಅಲ್ಲಿ ಎಲ್ಲ ತಿರುಗೋದು ನಮ್ಮದೇ ಒಂದು ಮಂಡಂಗೆ ಇಪ್ಪದು ಬಿಟ್ಟರೆ ಅಂಥದ್ರಂಗೆ ಇದೆಲ್ಲ ಬುದ್ಧಿವಂತಿಕೆ ಹೆಣ್ಣು ಮಕ್ಕಳಿಗೆ ಅಂಥೇಳಿ ಲೋಕದಂಗೆ ಎಲ್ಲರಿಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಎಲ್ಲ ಟಿ ವಿ ಕಂಪ್ನಿಯವರಿಗೆ, ಅಡ್ವರ್ಟೈಸ್ಮೆಂಟ್ ಕಂಪ್ನಿಯವರಿಗೆ, ಸ್ಯಾಬನ್ ಕಂಪ್ನಿಯವರಿಗೆ, ಪ್ಯಾರನ್ ಲವ್ಲಸ್ ಒಡ್ಡಿ ಉದ್ದುವುದು ಮಂಡಿ ಕಟ್ಟುವುದು ಅಂಗಿ ಪ್ಯಾಂಟ್ ಪುಸ್ತಕ ಎಲ್ಲರಿಗೂ ಇತ್ತು. ಅದಕ್ಕೆ ಎಲ್ಲ ಬದಿಗೂ ಹೆಣ್ಗಳದ್ದು ಒಂದು ಪಟಪಷ್ಟ್ ನಮ್ಮದು ಬೇಕಾದ್ರೆ ಹಿಂದೆ ಇರಲಿ ಬೇಕಾದ್ರೆ. ಆ ಅಡ್ವರ್ಟೈಸ್ಮೆಂಟ್ ಕಾಣಿ ಸ್ಯಾಬನ್, ಈ ಮೈಗೆ ಹಾಕು ಮೀವು ಸ್ಯಾಬನ್, ಯಾವುದ್ಯಾವುದು ಸಿನಿಮಾ ತಾರೆಯರ ಸೌಂದರ್ಯದ ಸಾಬೂನು ಲಕ್ಸ್, 6 ವಾರಗಳಲ್ಲಿ ನಿಮ್ಮ ಮೈಕಾಂತಿ ಹೊಮ್ಮಬೇಕೆ ಪ್ಯಾರನ್ ಲವ್ಲಿ, ಮತ್ತೆಂತ ನಿಮ್ಮ ತ್ವಚೆಯಿಂದ ಪ್ರಾಯ ಗೊತ್ತಾಗದೆ ಇರಬೇಕೆ ಸಂತೂರ್, ಆಮೇಲೆ ನಿಮ್ಮ ಮುಖ ಮಣ್ಣಿಗೆ ಎರಸಿಕೊಂಡಂಗೆ ದಸ ದಸ ಗಲಗಲ ಅನ್ನಬೇಕೆ ಡೌ ಸೋಪ್, ಗುಲಾಬಿ ಹೂವಿನ ಎಸಳಂತೆ ನಿಮ್ಮ ಮುಖ ಕೆಂಪಾಗಬೇಕೆ ನಿಮಗೆ ಎಂತ ನೀಮಾ ರೋಸ್, ಮತ್ತು ನೀವು ಸುಂದರವನ್ನು ಕಾಣಬೇಕೆ ನಿಮಗೆ ಗೋದ್ರೇಜ್ 1 ಸೋಪ್. ಎಲ್ಲ ಸಾಬೂನು ಎಲ್ಲ ಇದು ಪೂರ ಹೆಣ್ಣುಗಳಿಗೆ ಅಂದೇಳಿ ಸಾಧನೆ ಮಾಡಿ ಒಂದು ದಿವಸ ಟಿ ವಿ ಕಾಂತಿ, ಗಂಡುಗಳಿಗೆ 1 ಸೋಪ್ ಇತ್ತು. ಬೆವರಿನ ದುರ್ಗಂಧವೇ ಡೆಟಾಲ್, ಬಾ ಮಗನ ಅಡ್ಕೆ ಮರನ ಕಟ್ಟಿ ಮಾಡಿ ಬಾ, ರತ್ತಿ ಬದಿ ಹೊಂಡ ತೋಡ, ದರ್ಲಿ ಹೊಡಿ, ಕುತ್ರಿ ಮಾಡಿ, ಡೆಟೋಲ್ ಹಾಕ ಮೀ ಅಂದೇಳಿ ನಮಗೆ ಬಿಟ್ಟರು. ಒಂದು ನಾಯಿ ಬಾಯಿ ಅಂತ ಲಾಯಿ ಬಾಯಿ ಸಾಬನ್, ನಮಗೆ ಮತ್ತೆ ಯಾವುದೂ ಇಲ್ಲ ನಮ್ಮ ಗೊಂಡ್ಗಾಳಿ. ಹಾ ಎಲ್ಲಿವರೆ ಈ ಸಾಧನೆ, ಎಲ್ಲ ಹೆಸರು ಹಾಗೆ ಇಪ್ಪದು, ಅದು ಹೆಣ್ಣು ಮಕ್ಕಳಿಗೆ ಸಾಧ್ಯವಾದಂಥ ಇಪ್ಪದು. ಮತ್ತು ಇಲ್ಲಿ ಶಿಕ್ಷಣ ಇಲಾಖೆಯವರು ಯಾರು ಇದ್ರು ಒಂದು ಸುಧಾರಣೆ ಮಾಡ್ಕೊಳ್ಳಿ ಮರ್ರೆ, ಪ್ರತಿ ವರ್ಷ ನೀವು ಹೇಳೋದು ಈ ವರ್ಷ SSLCಯಲ್ಲಿ ಬಾಲಕಿಯರದ್ದೇ ಮೇಲುಗೈ, ಇದು ನೀವು ನಮ್ಮ ಗಂಡುಗಳಿ ಮಾಡುವ ಅವಮಾನ. ನನ್ನೊಂದು 10ನೇ ಕ್ಲಾಸ್ ದಾಟಿ ಹೋಯ್ತು, ಹೊಯ್ಲಿ ಬಿಡಿ ಅದು. ನೀವು ನಮ್ಮ ಗಂಡುಗಳಿ ಮಾಡಿದ ಅವಮಾನವೂ ಹೌದು, ಇದು ನಮಗೆ ಯಾವುದು ಅಪರಾಧವೂ ಹೌದು. ಅದನ್ನೀಗ ನಾವು ಬರುವ ಈ ವರ್ಷ ಎಲ್ಲ ಒಂದು ಹೋರಾಟ ಮಾಡುವ ಗಂಡುಗಳೆಲ್ಲ, ಯಾರೆಲ್ಲ ಒಂದು ಚಪ್ಪಳೆ ಹಾಕಿ ಕಮ್ಮ ಗಂಡ ಅದಕ್ಕೆಲ್ಲ. ಹಾಂ, ಅವ ಮೊದಲಕ್ಕೆ ಚಪ್ಪಳೆ ಹಾಕಿದ ಅವನಿಗೆ ಅವನ ಗಂಡ ಅಂದ್ಕೊ ಆತ್ರಿ ಆಯ್ತು. ಯಾಕಂದರೆ ಆ ಸರ್ವ ಶಿಕ್ಷಣ ಅಭಿಯಾನದ ಒಂದು ಚಿತ್ರ ಇರುತ್ತೆ ಅಲ್ಲೆಲ್ಲ, ಎಲ್ಲರೂ ಕಲಿಯೋಣ ಎಲ್ಲರೂ ಕಲಿಸೋಣ ಅಂಥದ್ದೊಂದು ಇರುತ್ತೆ, ಒಂದು ಪೆನ್ಸಿಲ್, ಒಂದು ಗಂಡು ಒಂದು ಹೆಣ್ಣು ಹಿಂಗೆ ಮಾಡಿ ಪುಸ್ತಕ ಇಡಕ್ಕೆ ಕೂಕಮ್. ಅಲ್ಲಿ ಎಲ್ಲಿವರೆಗೆ ಅನ್ಯಾಯ ಕಾಣಿ, ಆ ಪೆನ್ಸಿಲನ್ನು ಸಮ ಮುನಿ ಮಾಡಿ ಅದ್ರ ಬುಡ್ದಲ್ಲಿ ಹೆಣ್ಣುಗಳನ್ನ ಕೂರಿಸೋದು, ಆ ಹಿಂದೆ ಬಡ್ಡು ಬದಿಗೆ ನಮ್ಮ ಗಂಡುಗಳನ್ನ ಕೂರಿಸೋದು. ನಾವು ಎಷ್ಟೊತ್ತಿಗೆ ಬರೋದು ಆ ಹೆಣ್ಣುಗಳಿಗೋಸ್ಕರ ಬರೋದ್ರೊಳಗೆಲ್ಲ ಮುನಿ ಮುಂಡು ಮಾಡಿ ಹೊಟ್ಟಿಗೆ ಹೋಗ್ತಾ, ನಾವು ಕಟ್ಟರಿ ಹಾಕಿ ಬರೋದ್ರೊಳಗೆ ಮೂರು ಗಂಟೆ ಆಗಿರೋದು, ಮಾಸ್ಟರ್ 3 ಗಂಟೆ ಮೇಲೆ ಪೇಪರ್ ಇಟ್ಕೊಂಡ್ರೆ ದೊಂದಿ ಮೇಲೆ ಮಹಿಷಾಸುರ ಬಂದಂಗೆ ಇರುತ್ತಲ್ಲ ಮಾಸ್ಟರ್ ಹಾಲ್ ಒಳಗೆ, ನಾವು ಎಷ್ಟೊತ್ತಿಗೆ ಬರೋದು ಗಂಡುಗಳು ಕಡಿಮೆ ಮಾರ್ಕ್ಸ್. ಅದಕ್ಕೆ ಬಾಲಕಿಯರದ್ದೇ ಮೇಲುಗೈ, ಹಾಗಲ್ಲ ಬಾಲಕಿಯರ ಮೇಲುಗೈಯೇ ಇರಲಿ, ಮತ್ತು ಎಲ್ಲಾದರೂ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದೆ ಕಣಿ ನಾನು, ಅಂಬುಜಾ ಸಿಮೆಂಟ್, ಆ ಸಿಮೆಂಟ್ ಅಷ್ಟು ಗಟ್ಟಿ ಎಲ್ಲದಕ್ಕೂ ಬಾಳುವಿಕೆಗೆ, ಅದು ಇದಕ್ಕೆಲ್ಲದೂ ಹೆಸರು. ಯಾಕೆ ಅದು ಅಷ್ಟು ಗಟ್ಟಿ ಅಷ್ಟು ವಿಶ್ವಾಸ ತಕ್ಕಂತ ಕೇಳಿದ್ರೆ, ಅಲ್ಲಿ ಹಿಟ್ಟದ ಹೆಂಗಸಿನ ಹೆಸರು ಅಂಬುಜಾ, ಒಳ್ಳೆಯದೇ ಆದರೆ ಅಡ್ವರ್ಟೈಸ್ಮೆಂಟಿಗೆ ಚಿತ್ರಂಗೆ ಅಂಬುಜ ಇತ್ತು ತಂದು ಮಾಡಿರ್ಯಾ ನೀವು, ನಾಳೆ ಎಲ್ಲರೂ ಅಂಬುಜ ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ ಕಾಣಿ, ಹೆಸರು ಮಾತ್ರ ಅವನು ಹೆಣ್ತಿದ್ದ ಅಂಬುಜ ಅಂದೇಳಿ. ಅದ್ರಿಗೆ ಒಂದು ಗಂಡ್ಸು ಮರ್ರೆ ಭಾಳ ಒದ್ಕೊಂಡು ತಗಡು ಮತ್ತು ಈ ಕಬ್ಬಿಣದ ರಾಡೆಲ್ಲ ಹಿಂಗೆ ಹಿಡ್ಕೊಂಡು ನಿಂತಿದ್ರು, ನನಗೆ ಪಾಪ ಅಮ್ಮಂಗೆ ಆಪದ ಆ ಚಿತ್ರ ಅದೆಲ್ಲರೂ ಜೀವ ಇದ್ರು ಹೋಯ್ ರಾಡ್ ಆ ತಗಡನ್ನೆಲ್ಲ ಕೆಳಗೆ ಇಳಿಸ್ತೀವಿ ಅಮ್ಮಂಗೆ ಆಪದ, ಅವಳು ಹೆಸರು ಇವ ತಗಡು ಹಿಡ್ಕೊಂಡು ನಿಂತ್ಕಂಬ್ದೆ. ಹಾಂ ಅಲ್ಲಲ್ಲಲ್ಲ ಇದು ಅಂತದ ಅಂಬುಜ ಸಿಮೆಂಟ ಇದೆ. ಅದಕ್ಕೆ ಎಲ್ಲರೂ ಅಷ್ಟೇ ಎಲ್ಲರೂ ಅಷ್ಟೇ ಯಾವ್ದ್ರಂಗಾರೂ ಅಷ್ಟೇ ಧಾರಾವಾಹಿಂಗಾರೂ ಅಷ್ಟೇ ಕಾಣಿ, ಎಲ್ಲ ಹೆಸರು ಹೆಣ್ಮಕ್ಳದ್ದು ಬಿಟ್ಟರೆ ಗಂಡುಗಳದ್ದು ಯಾವುದಿಲ್ಲ. ಯಾರೇ ನೀ ಮೋಹಿನಿ ಪದ್ಮಾವತಿ ಅದು ಇದು ಕುಲ ಓದು ಕುಲಗೆಟ್ಟುವುದು ಪುಟ್ಟಗೌರಿ ಕೆಟ್ಟಗೌರಿ ಅದು ಇದು ಎಲ್ಲ ಹಾಗೆ. ನಮ್ಮದು ಧಾರಾವಾಹಿ ಇಲ್ಲೇ ಕೇಳಿದ್ರೆ ಒಂದೇ ಒಂದು ನಮಗೆ ಆಗಳಿಗೆ ಬರ್ತಿತ್ತು, ಈಗ ಅದು ಕೈದೆ ಶೇನಿ ಗಂಡುಗಳ ಹೆಸರು ಇದು ಒಂದು ಶೇನಿ, ಅದು ಧಾರಾವಾಹಿ ಹೆಸರು ಶೇನಿ ಅಲ್ಲ. 8 ಗಂಟೆಗೆ ಉಂಬಕ್ಕೆ ಹಾಕಂದ್ರೆ ಹೆಂಗಸರಿಂದ ಗಂಡಸರಿಗೆ ಇಡೂ ಶೇನಿ ಅದು. ಇವನು ಕಣ್ಣು ಹಿಂಗೆ ಮಾಡ್ಕೊಂಡು ಎಲ್ಲ ದಾಸನ ಹೋಗಿನ ಹೆಸರು ಏನು ಪತ್ತಿ ಕಾಣಲೆ ಗಣಸೆ ಮಧ್ಯಾಹ್ನ ಉಣಲ್ಲ ಅಲ್ಲ ಮಧ್ಯಾಹ್ನ ಉಣ್ಲಿ ಕಂಡ್ರೆ ಹಂಗಾರೆ ಇನ್ನೆಲ್ಲ ಮೈ ಮೇಲೆ ಬತ್ತಾರೆ ಅಂದರೆ ಒಂದ್ಗಳಿಗೆ ಹೆರ ಕೂಕೊಂಡು 10 ಗಂಟೆಗೆ ಉಮ್ಕ ಹಾಕಂದ್ರೆ ಒಟ್ಟೊತ್ತಿಗೆ ನಮ್ಮ ಗಣಸರ ಹೆಸರು ಇದು ಒಂದು ಧಾರವೆ ಬೋಳ ಮೇಲೆ ಒಂದು ತೊಟ್ಟು ಪಾಪ ಪಾಂಡು ಪಾಂಡುವಲ್ಲ ಪಾಪ ನಾವು ಕೂಳ್ ನೀರಿಲ್ಲದೆ ಸತ್ತು ಗಣಸರ. ಹೌದು ಸುಳ್ಳು ಕಾಣಿ, ನೀವು 6 ಗಂಟೆ ಮೇಲೆ ಎಲ್ಲರೂ ಧಾರವೆ ಶುರುವಾರ 10 ರೂಪಾಯಿಗೆ ಹಗ್ಗ ಅಂದೇಳಿ ಎಲ್ಲ 100 ರೂಪಾಯಿಗೆ ಒಂದು 8 ಬಂಗಡಿ ತಾನಿ, ಆ ಬತ್ತೊಂದು ಬಂಗಡಿಗೂ ತಂದು ನಿಮಗೂ ಇಬ್ಬರಿಗೂ ಮರನ ಕಟ್ಟಿ ಗತಿ ಆಯ್ತಿರಿ ನಾನು ನೀವು ಹೇಳ್ದಂಕೆ ಅಂತ.
ಹಾಂ ಹೌದು ಸುಳ್ಳಕಾಣಿ. ಮೊನ್ನೆ ನಾನೊಂದು ಹರಕೆ ತೀರಿಸಿ ಬಂದು ಎಂತಕಂಡ್ರೆ ನಮ್ಮ ಕುಟುಂಬಕ್ಕಲ್ಲ ನನಗಲ್ಲ ಸ್ವಂತಕ್ಕಲ್ಲ ಯಾರಿಗಲ್ಲ ಒಂದು ಸಮಾಜದ ಒಳಿತಿಗಾಗಿ ನಾನೊಂದು ಹರಕೆ ಹೊತ್ತದ್ದು. ಆ ದೇವರು ಅದನ್ನು ಈಡೇರಿಸಿ ಕೊಟ್ಟ ಮರ್ರೆ. ನೀವು ಬೇಕಾದ್ರೆ ಅದೊಂದು ಹರಕೆ ಹೊರೀನಿ ಯಾವ ದೇವಸ್ಥಾನ ಅಂತ ಹೇಳ್ತೀರಾ ಎಂತ ಕೇಳಿದ್ರೆ ಅಗ್ನಿ ಸಾಕ್ಷಿ ದಾರವೇನು ಮುಗಿಲಿ ಅಂತ ಹರಕೆ ಹೊತ್ತದ್ದು ನಾನು ಮುಗಿತು. ದೇವ್ರಣ್ಣ ನಾನು ಅಲ್ಲೆಲ್ಲ ಹೋಗಿ ಹರಕೆ ತೀರಿಸಿ ಬಂದು ಯಾವಾಗುವಂಥ ಧಾರವಾಹಿಂಗೆ ಒಂದು ಬಾಪಟ್ಟುಳಿಯ ಯಾರವಳು ಚಂದ್ರಿಕನ ಆ ಜರ್ದಳು ಮಾಡು ರೊಗಳಿಕೊಂಡ್ರೆ ಇಲ್ಲ ತೂದಳ್ಳಿ ಫಾಲ್ಸ್ ಇತ್ತೆ ಆಗಿದೆ ಅವಳನ್ನ ಕೊಲ್ ಕೊಟ್ಟು ದೂಡ್ತೀಯ ಮಂಗ ಹಾಪದು ಅವಳದು ಕೆಲವು ಸರಿ ಕೆಮಿ ರಿಂಗ್ ಕಾಣಕ ಅಯ್ಯೋ ಅಯ್ಯೋ ಭಗವಂತ ನಾ ಮಕ್ಕಳ ನೀವೀಗ ನೆಗಡ್ತ್ರಿ ಕೂಳ್ ನೀರಿಲ್ಲದೆ ಸತ್ತಿದ್ದೀನಿ ನಾ ಮನೆ ಹಂಗೆ ಎಂಟೆಂಟು ದಿವಸ ನಾನು ಕಡಿಕ ಮಾನವ ಹಕ್ಕು ಮತ್ತು ಕಲ್ಯಾಣ ಇಲಾಖೆಯಲ್ಲಿ ಇತ್ತಲ್ಲ ಅಲ್ಲಿ ಕಂಪ್ಲೇಂಟ್ ಮಾಡ್ಕೊಂಡು ಮಾಡಿದೆ ನನಗೆ ಇಬ್ಬರಿಂದ ಮಾನಸಿಕ ಹಿಂಸೆ ಆತಿತ್ತು ಅಂದೇಳಿ ಯಾರು ಕೇಳಿದ್ರೆ ಒಂದು ಅಗ್ನಿ ಸಾಕ್ಷಿ ಚಂದ್ರಿಕ ಒಂದು ನಾನು ಹೆಂಡತಿ ಹಿಡ್ಕ ಹೊಯ್ಲಿ ಆತ ಇಬ್ಬರನ್ನು ಕೋಳ ಹಾಕೊಂಡು ಮಾಡಿದ್ವಿ. ಅಯ್ಯೋ ಅವಳು ಬಪ್ಪ ಒಟ್ಟುಳಿಕೊಂಡ್ರೆ ಕೆಲವು ದಿವಸ ಅವಳು ಕಣ್ಣು ಕಾಡಿಗೆ ಕಂಬ್ಕೊಂಡ್ರೆ ಈ ಬಾಗಿಲಕ್ಕೆ ಎಲ್ಲ ತೂಗಾಡ್ದಂಗೆ ಇರುತ್ತಿಲ್ಲ ಅಲ್ಲಿ ಕರೆಂಟ್ ಸರ್ಗಿ ಮೇಲೆ. ಕೆಲವು ದಿವಸ ಅವಳು ಕೆಮಿ ರಿಂಗ್ ಹಾಕೊಂಡು ಕಾಣಿಕೆ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಪಾಸ್ ಆತ್ವ ನಾನು ಅದನ್ನೆಲ್ಲ ಹಾಕೊಂಡು ಬಂದು ಒಂದು ದಡಬೂತ ಕುರ್ಚಿ ಹಿಂಗೆ ಚಕ್ರ ಅದ್ರಂಗೆ ಲೋಲ ಹಾಕೊಂಡಂಗೆ ಆಡ್ಕೊಂತ ಆಡ್ಕೊಂತ ಅಲ್ಲೇ ಆಚಿ ಮನೆಗೆ ಅಕ್ವಾಣಿಂಗ್ ಇದ್ದಾರೆಲ್ಲ ಹಿಡಿಸಿ ಹಾಕು ನಾನು ಸಿಕ್ಕಿರೆ ಆ ಕುರ್ಚಿ ಒಡೆದು ವಾಲಿ ಹಾಕಿ ಒಂದು ಸಿಂಗಲ್ ಚಾ ಮಾಡಿ ಕುಡಿತಿದ್ದೆ. ಅಂತೂ ಆ ಧಾರಾವಾಹಿ ಮುಗೀತು ನಮಗೆ ಭಾಳ ಖುಷಿ ಆಯ್ತು ಅಂದರೆ ಭಾಳ ಖುಷಿ. ಹಾಗೆ ಈ ಧಾರಾವಾಹಿ ಎಲ್ಲ ಬರೀ ನಾವು ಅಲ್ಲಿ ಹೆಣ್ಣು ಮಕ್ಕಳನ್ನು ದೂರದ್ದು ಬಿಟ್ಟರೆ ಅಲ್ಲಿ ಯಾವ ನಿಜವಾದ ಹೆಣ್ಣು ಮಕ್ಕಳು ಯಾರು ಹಾಗೆ ಇರುವುದಿಲ್ಲ. ಅವರೇ ಎಲ್ಲ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯವರೇ ಇರ್ತಾರೆ. ಧಾರಾವಾಹಿ ಒಂದು ಮನರಂಜನೆಗಾಗಿ ಬಿಟ್ಟರೆ ಮತ್ತೇನೂ ಅಲ್ಲ. ನಮ್ಮಂಥ ಹಾಸ್ಯ ಮಾತಾಡುವವರಿಗೆ ಧಾರಾವಾಹಿ ಒಂದು ಮೂಲ ಬಿಟ್ಟರೆ ಮತ್ತೇನಲ್ಲ. ಆದರೆ ಅದರಲ್ಲಿ ಬರುವಂಥ ವಿಚಾರವನ್ನು ಅಷ್ಟೇ ತಗೊಳಕ್ಕೆ ಬಿಟ್ಟರೆ ಅದನ್ನು ಒಡ್ಲ ಮೇಲೆ ತಕಂಕಾಗ ಮೊನ್ನೆ ಮಾಯಿ ಹೆಚ್ಚಿನ ಈ ಮನೆಯಲ್ಲಿ ಕಾಣಿ ಮಾಯಿ ಸೊಸಿ ಐದಿರ ಸೈ 7 ಗಂಟೆಗೆ ಮಾಯಿ ಕುರ್ಚಿ ಮೇಲೆ ಸೊಸಿಗೆ ವಾಡಿ ಹೊರಗಿ ಕೆಳಕೂಕಮ್ ನೆಲದ ಮೇಲೆ ಬಾಣ್ ಕಾಣ್ 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 ಅವಳು ಮಾಡೋದು ಕಾಣ್ ಅವಳ 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 ಮದುವೆ ಬಂದರೆ ಮನೆ ಬೆಚ್ಚಿದಾಳ ಅವ್ರಿಗೆ ಇವ್ರಿಗೆ ಏನಾದ್ರೂ ಸಂಬಂಧ ಇತ್ತ ಆ ಧಾರಾವಾಹಿಗಳು ಸತ್ರಿ ಇವ್ರೇನು ಗೌಲ್ ಬಿಡ್ಕ 12 ದಿವಸ ಅಲ್ಲಲ್ಲ ಏನು ಇವ್ರು ಜಕ್ಣಿಕಾಯಿ ಹೊಡಿಕ ಅಲ್ಲಲ್ಲ ಏನಪ್ಪ ಅಲ್ಲ ಪುಟ್ಟಗೌರಿ ಬಸ್ರಿ ಅಂದೇಳಿ ಅದು ಯಾರೋ 7 ಸುತ್ತಿನ ಚಕ್ಕುಲಿ ಮಾಡಿ ಟಿ ವಿ ಎದುರೇ ಬೆಚ್ಚಿರಿ ಬೈಕಿ ಹಾಕು ಅಂದ ಹಾಂ ಅಲ್ಲಲ್ಲ ಅವ್ರ ಧಾರಾವಾಹಿಯರು ಸತ್ರಿ ಇವ್ರಿಗೇನಾದ್ರು ಸೂತಿಕ ಅಲ್ಲ ಇವ್ರಿಗೆ ಒಕ್ಕಣಗೋ ಜಾಸ್ತಿ ಹಕ್ಕ ಕಾಣ್ 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 ಅವಳು ಮಾಡೋದು ಕಾಣ್ ಮದುವೆಯಾಗಿ ಬಂದ್ರ ಮೇಲೆ ಮನೆನೇ ತೆಗೆದಾಳ ಮಾಯಿ ಮಾತಾಡು ಸ್ವಾಸಿ ಕೆಳಗೆ ಹಾಕೊಂಡು ಹೊಲ್ ಕಚ್ತ ಆ ಮಾಯಿ ಒಂದು ಮಾಡಿದಾಳಲ್ಲ ಅವಳು ಸತ್ತಾರು ಹೋದಾಳೆ ಇವಳಿಗೆ ಯಾಕೆ ಇವ್ರ ಮನೆಗೆ ಇವರು ಸುಮ್ಮನೆ ಇರ್ಕಾರೆ ಇವರಿಗೆ ಯಾಕೆ ಆ ಧಾರಾವಾಹಿ ಕಂಡು ಅಂದರೆ ತಮ್ಮ ದ್ವೇಷವನ್ನು ಅಲ್ಲಿ ತೆಗೆದು ಹಾಕಂದು ಎಲ್ಲ ಮನೆಗಲ್ಲ ಕೆಲವು ಬದಿಂಗೆ ಅದಕ್ಕೆ ಧಾರಾವಾಹಿ ಕಂಡು ಸಿಟ್ಟು ಸಿಟ್ಟು ಬಂದು ಆ ಸ್ವಸಿ ಮಾಯಿ ಬೈದು ಬೈದು ಅವಳಿಗೆ ಭಾಳ ಸಿಟ್ಟಂಬ್ರು ಒಂದು ದಿವಸ ವಸ್ತ್ರವಾಗಿ ಇದ್ದಿದ್ದಾಳೆ ಬಾಮಿ ಕಟ್ಟಿಂಗೆ ಬಾಳಿ ಕಣಿ ಅಡ್ಡ ಯಾರು ಬಂದು ಕೇಳಿರಮ್ಮ ನಿನ್ನ ಗಂಡನ ವಸ್ತ್ರ ಆಗಳಿಕ್ಕೆ ನಿನ್ನ ಮಾಯಿ ಅಂದ್ರೆ ಗಂಡನ ಅಬ್ಬಿ ಒಗ್ಗುವತ್ತಿನಲ್ಲಿ ಒಟ್ಟು ಚೊಕ್ಕ ಹತ್ತಿರಲೆ ಈಗ ಹ್ಯಾಂಗ ಅಷ್ಟು ಚೊಕ್ಕ ಹತ್ತ ಬೆಳಿಗ್ಗೆ ವಸ್ತ್ರಲ್ಲಿ ಲಾಯ್ಕ್ ಮಾಡ್ತೀಯಲ್ಲ ಎಂತ ಹಾಕ್ತಾ ಕೇಳ್ರಿ ನಾನೆಂತ ಶಾಬನಿಗೆ ಇವನ ಎಂತ ಹಾಕೋದಿಲ್ಲ ಮಡಿಕಾಯಿ ಹಾಕೋದು ಅಯ್ಯೋ ಮಡಿಕಾಯಿ ಹಾಕ್ರೆ ನಮ್ಮನಿಗೆ ವಸ್ತ್ರ ಚೊಕ್ಕ ಆತಿಲ್ಲ ನಿಮ್ಮನಿಗೆ ಹ್ಯಾಂಗೆ ಚೊಕ್ಕ ಆತ ಅದು ಮತ್ತೆಂತಲ್ಲ ರಾತ್ರಿ ಧಾರಾವಾಹಿ ಕಂಡು ಮೂಡು ಮಾಯಿ ಬೈದು ಮಂಡಿಂಗೆ ಇಪ್ಪದು ಅದಕ್ಕೆ ನಾನು ವಸ್ತ್ರ ಹೋಗೋತೀನಿ ಇದು ಗಂಡನ ವಸ್ತ್ರನ ಕೊಂಗಾಟದಂಗೆ ಆ ಕಲ್ಲಿಗೆ ಹಾಕಿ ಹೊರ್ಚುವತ್ತೀನಿ ಇದು ನನ್ನ ಗಂಡನ ವಸ್ತ್ರ ಅಲ್ಲ ಮಾಯಿ ಮಂಡಿ ಅಂದ ಎಳಿತಿ ಕೂದಂದಾಳಮ್ಮ ಅದು ಮಾಯಿ ಮಂಡಿ ಹೊರ್ಚಿ ಹೊರ್ಚಿ ಒಂದು ದಿವಸ ಗಂಡನ ಹೊಂಗಿ ಹೊರ್ದು ಹಾಕಿದಾಳು ಮಾಯಿ ಮಂಡಿ ಹೋಯ್ ಅವಳ ಗಂಡಿ ಹೊಂಗಿ ಹೋದ ಮಂಡಿ ಬಿಸಿಯಾರು ಇವಳಿಗೆ ಮಾಯಿ ಮಂಡಿ ಹೊಡೆದು ಹೋಯ್ತಲ್ಲ ಅಂತ ಖುಷಿ. ಅದಕ್ಕೆ ಈ ಧಾರಾವಾಹಿ ಅವು ಇವನ್ನೆಲ್ಲ ವ್ಯತಿರಿಕ್ತವಾಗಿ ತಗೊಳ್ಳೋದಿಲ್ಲ. ಆದರೆ ಏನು ಬೇಕು ಪಾಯಿಂಟು ಅಷ್ಟೇ ತಗೊಂಡು ಬಿಟ್ಟರೆ ಅಲ್ಲಿ ಹೆಣ್ಣುಮಕ್ಕಳನ್ನು ದೂರುವಂಥದ್ದು ಮತ್ತೊಂದಲ್ಲ. ನಾವು ಇದನ್ನು ಕೇವಲ ಒಂದು ಹಾಸ್ಯಕ್ಕಾಗಿ ಮಾಡಿಬಿಡ್ಬೋದು ಬಿಟ್ಟರೆ ಅಲ್ಲಿ ಅದು ಎಷ್ಟೋ ಜನರಿಗೆ ಒಂದು ಉದ್ಯೋಗ, ಎಷ್ಟೋ ಜನರದ್ದು ಕಲಾ ಪ್ರದರ್ಶನ, ಎಷ್ಟೋ ಜನರಿಗೆ ಒಂದು ಮನರಂಜನೆ, ಅವುಗಳನ್ನು ಅಷ್ಟಕ್ಕೆ ತಗೊಂಬ ಅದನ್ನು ಹೆಚ್ಚಿಗೆ ತಕ್ಕಂಥ ಹಬ್ಬದಲ್ಲ. ಹಿಂಗೆ ಧಾರಾವಾಹಿಗಳ ಬಗ್ಗೆ ಮಾತಾಡ್ತಾ ಹೋದರೆ ಬೇಕಾದಷ್ಟು ಇತ್ತು. ಒಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂದರೆ ಅದು ಬಾರಮ್ಮ 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 ರೆಸ್ಟೋರೆಂಟ್ ಅಮ್ಮ ಎಲ್ಲ ಆಯ್ತು ಬಿಟ್ಟರೆ ಲಕ್ಷ್ಮೀ ಇನ್ನೂ ಬರಲ್ಲ. ಆ ಲಕ್ಷ್ಮಿ ಧಾರಾವಾಹಿ ಶುರುವಾದ ಮೇಲೆ ನಂಬದಿಂಗೆ ಒಬ್ಬಳಿ ಎಂಗೇಜ್ಮೆಂಟ್ ಆಗಿ ಅವಳು ಮಗು ಈಗ SMS ಶಾಲೆಗೆ 8ನೇ ಕ್ಲಾಸಿಗೆ ಹೊತ್ತೈತಿ 8 ವರ್ಷ ಕೇಳಿ ಆ ಲಕ್ಷ್ಮಿ ಹೊಲ ಹತ್ತದಿಲ್ಲ ಇವಳು ಹಾಂ ಎಲ್ಲಿ ದಾರಿ ತಪ್ತವಳಿಗೆ. ಅದಕ್ಕೆ ಯಾವ ಧಾರಾವಾಹಿನೇ ಅಲ್ಲಿ ಇವರೇ ಅಷ್ಟೇ ಅದನ್ನು ಎಷ್ಟು ಬೇಕು ಅಷ್ಟೇ ತಗೊಂಡು ಬಿಟ್ಟು ಬಿಡೋಬಿಟ್ರೆ ಅದರಲ್ಲಿ ಇದ್ದದನ್ನು ಚರ್ಚೆ ಮಾಡಿ ಚರ್ಚೆ ಮಾಡಿ ಜೀವನಕ್ಕೆ ತಗೊಂಡು ನಾವು ಅದರಲ್ಲಿ ಮಾನಸಿಕವಾಗಿ ಕುಗ್ಗುವಂಥದ್ದು ಏನಿರೋದಿಲ್ಲ. ಪಿಕ್ಚರ್ ಇದ್ದಂಗೆ ಅದು ಬೇರೆ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ಅದು ಹಾಗೆ ಇಂಥವುಗಳ ವಿಚಾರ ಬೇರೆ ಇರ್ತವೆ. ಹಾಗೆ ನಮ್ಮ ಹೆಂಡತಿ ಅಲ್ಲಿಗೆ ಹೋಪ ಇಲ್ಲಿಗೆ ಹೋಪ ತಿರುಗು ಹೋಪ ಅಂತ ಹೇಳೋದು. ಕರ್ಕೊಂಡು ಹೋಯ್ತಿ ನಾನು ನನ್ನ ದೋಸ್ತಿ ಒಂದ್ಸರಿ ಕರ್ಕೊಂಡೋದು ಶಾಪಿಂಗಿಗೆಲ್ಲ ಹೋಯ್ಕೆ ಅಂದಾಳು. ನಾವು ತಿರುಗೋಕೆ ಹೋಯ್ಕೆ ಮರ್ರೆ ತಿರುಗೋಕೆ ಹೋಯ್ಕೆ ಶಾಪಿಂಗಿಗೆಲ್ಲ ಹೋಯ್ಕೆ ಆಯ್ತು ಶಾಪಿಂಗ್ ಹಾಪ ಏನು ತಗೊಂಡು ಏನು ಒಂದು ವಸ್ತ್ರ ಬಟ್ಟೆ ತಗೊಂಡಾಳು ಅಕ್ಕನೇ ಸ್ವಲ್ಪಲ್ಲ ನನ್ನ ಅಬ್ಬಿಗೊಂದು ಸೀರೆ ನನ್ನ ತಂಗಿಗೊಂದು ನೈಟಿ ನನ್ನ ಅಪ್ಪನಿಗೊಂದು ರಾಮರಾಜ್ ಪೊನಿಯಾನ ನಮ್ಮ ತಮ್ಮನಿಗೊಂದು ಹೊಂಗಿ ನನ್ನ ತಂಗಿಗೊಂದು ಮತ್ತೊಂದು ನನ್ನ ಮಗಿಗೊಂದು ಜೀನ್ಸ್ ಹೊಂಗಿ ಅವಳಿಗೊಂದು ಇದು ನನ್ನ ಮೊಯ್ದಿನಿಗೆ ಒಂದು ಅದು ಅವಳ ಬಾಯಿಗೆ ನಿಮಗೇನು ತಗೊಂಡಿರಿ ಕೇಳಲಿಲ್ಲ ಒಂದು ನಮಗೆ ತಕೊಂಡ್ಲೆ ಒಟ್ಟು ದುಡ್ಡು ನಾವೇ ಕೊಡಕ್ಕೆ ನಮ್ಮ ಮನೆ ಬರ್ರೆ ಕಾಣಿ ಅದೇ ಮದಿ ಅದು ಕಾಣಿಸ್ರೆ ಪಪ್ಪಳಿ ಅನ್ಕೊಂಡಾಗ ಅಂತೇಳಿ ಅವ್ಳು ಬಟ್ಟೆ ಅಂಗಡಿ ಹಿಂಗೆ ಸುಮ್ಮನೆ ಕಾಣಕ್ಕೆ ನಾವು ಕಡೆಗೆ ಎಲ್ಲ ಆದಮೇಲೆ ಅವಳಿಗೆಲ್ಲ ನೆನಪಾಯ್ತು ನಮ್ಮ ಗಂಡನು ಬಂದಿರ ಅಂದೇಳಿ ಹೋಯ್ ನಾನು ಒಂದು ಸೀರೆ ತಗೊಂಡು ಅಬ್ಬಿಗೊಂದು ಸೀರೆ ತಗೊಂಡು ತಂಗಿಗೊಂದು ನೈಟಿ ತಗೊಂಡು ಅವನಿಗೊಂದು ಬನಿಯನ್ ತಗೊಂಡು ಅಪ್ಪನಿಗೊಂದು ರಾಮರಾಜ್ ತಗೊಂಡು ಇವರಿಗೊಂದು ಇತ್ತು ತಗೊಂಡು ಮಗಿಗೊಂದು ಜೀನ್ ಚಡಿ ತಗೊಂಡು ನೀವೆಂತ ತಗಂತ್ರಿ ಕೇಂದ್ರ ಈ ವಸ್ತ್ರ ರಾಶಿ ಎಲ್ಲ ಕಂಡ್ರೆ ನಾನು ಜೀವೇ ತಗೊಂತೀವಿ ವಸ್ತ್ರದ ಅಂಗಡಿಗೆ ಅಂದು
ಅದನ್ನೆಲ್ಲ ಹೊರವರ್ ಯಾರೇ ನಾವೇ ಹೊತ್ತ ಅಲ್ಲಿ ಗಾಡಿಗೆ ಹಾಕ ನಾವೇ ದುಡ್ಡು ಕೊಟ್ಟಿಗೆ ಬರ್ಕ ಅಷ್ಟೆಲ್ಲ ಸಾಪ ಅದು. ಆ ಬಟ್ಟೆ ತಪ್ಪಕ್ಕೆ ಹಾಪತ್ತಿನ ಆ ದಿವಸ ಕಳೆದ ವರ್ಷ MP ಇಲೆಕ್ಷನ್ ಟೈಮಿಗೆ ನಾವು ಹೊರ್ದಿವ್ರೆ ಆ ಶಾಪಿಂಗಿಗೆ ಅಷ್ಟೊತ್ತಿಗೆ ಇಡೀ ಊರಿಗೆ ಊರೇ ಬಂದು ಬಿಟ್ಟು ರಸ್ತೆಗೆ ಒಂದು ಕಾರ್ ಇಲ್ಲ, ಬಸ್ ಇಲ್ಲ, ಬೈಕ್ ಇಲ್ಲ, ಏನೇನೂ ಜರದಿಲ್ಲ, ಒಂದೇ ಒಂದಿಲ್ಲ. ನಮಗೆ ಒಟ್ಟು ಹೊಯ್ಕಾಯಿತು. ಹೊಯ್ದಿದ್ರೆ ಈ ಹೆಂಗಸ್ರಿಗೆ ಎಲ್ಲಿ ಸಿಟ್ಟು ಬಪ್ಪದು ಕೇಳಿದ್ರೆ ಅವ್ರು ಚಂದ ಮೇಕಪ್ ಆರ ಮೇಲೆ ಮನೆಗೆ ಕನ್ನಡಿ ಉಸಿ ಬೆಚ್ಚಿ ಕಾಣಿ ಭಯಂಕರ ಸಿಟ್ಟು ಬತ್ತವ್ರಿ. ಮತ್ತೆ ಇವತ್ತು ಹೌದು ದೇವ್ರೇಣೆ ಹೌದು ಬೇಕಾದ್ರೆ ನಾಳೆ ಮಾಡಿ ಮಾಡಿ ಕಾಣಿ. ನೀವು ಹೆಂಡತಿ ಎಲ್ಲರೂ ಹೊರಡುವತ್ತಿನ ಮುದಿಗಿದಿಗೆಲ್ಲ ರೆಡಿಯಾಗಿ ತಯಾರಾಗಿ ಸೀರೆ ಉಟ್ಕೊಂಡು ಮಂಡಿ ಬಾಚ್ಕೊಂಡು ಲಿಫ್ಟಿಗೆಲ್ಲ ಹೈಕೊಂಡು ಕಾಡಿಗೆ ಹೈಕೊಂಡು ಮಂಡಿನೆಲ್ಲ ಬಿಕ್ರ ಬಿಕ್ರ ಮಾಡ್ಕೊಂಡು ಅವಳು ಹೋಯಿಡುಕು ಕನ್ನಡಿ ತಗೊಂಡೆ ಹುಸಿ ಬೆಚ್ಚಿ ಮದಿಗೆ ಬತ್ತಲ್ಲ. ಏನು ಗಲಾಟೆ ದ್ರೌಪದಿ ಪ್ರತಾಪ ಮನೆಗೆ ಆ ನಮ್ಮನೆ ಗಲಾಟೆ. ಇದು ನಿಮ್ಮ ಯಾಕಂದ್ರೆ ಎಕ್ಸಾಂಪಲ್ ಕಾಣಿಬೇಕು ನೀವು ಗಲಾಟೆ. ಇನ್ನೊಂದು ನಾಳೆ ಶಾಪಿಂಗಿಗೆ ಹೋಪ ಬಟ್ಟೆ ತಪ್ಪು ಹೋಪ ಅಂದೇಳಿ ಇವತ್ತು ಹೋಯ್ದೆ ಇದ್ರೆ ಗತಿಯೇ ಅದು ಅದು ಮತ್ತೆ ಹೇಳ್ಗತ್ತಿಲ್ಲ ಮನಸ್ಸಿಗೆ. ಅಂಥದ್ರಿಗೆ ಇನ್ನು ಇವಳು ರಗಳಿ ಮಾಡ್ತಾಳೆ ಅಂದೇಳಿ ನಾವು ತಗೊಂಡು ಹೊರಡುವತ್ತೀನಿ. ಒಂದೇ ಒಂದು ರಸ್ತೆಗೆ ಕಾರ್ ಹಾಪಕ್ಕೆ ಬಿಡೋದಿಲ್ಲ, ಬಸ್ ಹಾಪಕ್ಕೆ ಬಿಡೋದಿಲ್ಲ. ಒಳದಾರಿಂಗ್ ಹಾಪಕ್ಕೆ ನಮಗೊಂದು ಬ್ರಹ್ಮವರದಿಂದ ಒಳದಾರಿ ಇತ್ತು, ಅಲ್ಲಿ ಪರ್ಕಳದಿಂದ ಮಣಿಪಾಲಕ್ಕೆ ಹೋಗಿ ಉದ್ಯಾವರಕ್ಕೆ ಹಾಪ್ಕಿತ್ತು. ಅಷ್ಟೊತ್ತಿನ ಒಳದಾರಿಂಗ್ ಹಾತೆ ಪತ್ತಿನ ಒಂದು ಹಳಿ ಹೆಂಗ್ಸ್ ಬಂದು ಕಾರ್ ಅಡ್ಡಾಯ್ಕೊಂಡು ಪುಣ್ಯಾತ್ಮರೆ ನೀವು ಯಾರನ್ನು ಗೊತ್ತಿಲ್ಲ. ಇವತ್ತು ಒಂದು ಕಾರ್ ಇಲ್ಲ, ಬಸ್ ಇಲ್ಲ, ರಿಕ್ಷಾ ಇಲ್ಲ, ಎಂಥದೂ ಇಲ್ಲ. ನನ್ನ ಮಗಳಿಗೆ ಇವತ್ತು ಹೆರಿಗೆ ಡೇಟ್ ಕೊಟ್ಟಿರ, ಹೊಟ್ಟೆ ನೋವು ಶುರುವಾಯಿತು. ನಮ್ಮ ಹತ್ರ ಎಂಥದೂ ಇಲ್ಲ, ಗಾಡಿ ಇಲ್ಲ, ಒಂದು ಚೂರು ನಿಮ್ಮ ಕಾರನ್ನು ಕರ್ಕೊಂಡು ಹತ್ರಿ ಯಾಕೆಂಡ್ರ ಕೇಂದ್ರ ಹಳಿ ಹೆಂಗ್ಸ್. ನಾನು ಹೆಂಡತಿ ಹತ್ರ ಕೇಳಿ ಅಡ್ಡಿಲ್ಲ ಕೇಳಿ ಆ ಅಡ್ಡಿಲ್ಲ ಅಂದ್ರೆ ಕಾರಂಗೆ ಕೂಸ್ಕೊಂಡ್ರು. ಕಾರಂಗೆ ಕೂಸ್ಕೊಂಡು ಆ ಹೆಂಗ್ಸೇನು ಅಯ್ಯೋ ನಂಗೆ ಹೊಟ್ಟೆ ನೋಯ್ತು ಹಾಂಗೆ ಹಿಂಗೊಂದೇನು ಬಬ್ಬಿ ಹಾಕತ್ತೆ ನಮಗೂ ಬೇಜಾರೈತಿ. ಯಾಕಾರು ಈ ರಸ್ತೆ ಬಂದ್ ಮಾಡ್ತಾರಪ್ಪ ಇವರೆಲ್ಲ ಬಪ್ಪತ್ತಿನ ಎಲ್ಲರೂ ಕಣಂಗೆ ಅಲ್ದ ಮತ್ತೆ ಯಾಕೆ ಬಂದ್ ಮಾಡ್ತಾರೆ ಮಗ ನಮಗೆ ಅನಿಸ್ತು. ಆ ಹೆಂಗ್ಸ ಕೂಗುತ್ತೇನು ಬೇಡ, ಇವಳು ಹೇಳ್ತಾಳು ವಾಯ್ ಆ ಹೆಂಗ್ಸ್ ಕೂಗತ್ತೆ ಕೂಗತ್ತೆ ಅಂದ್ರೆ ಅವ್ರು ಹೇರ್ವರ್ ನಾನು ಹೇರ್ವ ನಾನು ಕೂಗ್ದ ಇವಳನ್ನು ಸಮಾಧಾನ ಮಾಡ್ಕಲ್ಲ. ಕಡೆಗೆ ಹಾಂಗು ಹಿಂಗೋ ತಗೊಂಡೋಯ್ತು ಮಣಿಪಾಲ ಆಸ್ಪತ್ರೆ ಬಿಡ್ತು ಬಿಟ್ಟಾರ ರಿಸೆಪ್ಷನ್ ಕೌಂಟ್ರಿಗೆ ಆ ಡಾಕ್ಟ್ರಿಗೆ ಕೆಲವು ನರ್ಸ್ಗಳಿಗೆಲ್ಲ ನಮ್ಗೆ ಗುರ್ತಿತ್ತು. ಮಾತಾಡ್ತಾ ಇಪ್ಪತ್ತೇನು ಡಾಕ್ಟ್ರ್ ಬಂದ್ರೆ ಹೇಳ್ರಿ ಸಿಸರಿನ್ ಮಾಡ್ಕಂದ್ರೆ ಸಿಸರಿನ್ ಮಾಡಿ ಇಲ್ದಿರಿ ಇನ್ನೊಂದು ಬೈಕಿ ಮದಿ ಮಾಡಿ ನಂಗೆ ಏನು ಮಾಡ್ರಿ ನಾನು ಅಲ್ಲಿ ವಸ್ತ್ರ ತಗೋ ಕಾಪನ ಹಾತಿ ಅಂತ ಅಂದಿ. ಇಲ್ಲ ನೀವು ಕರ್ಕ ಬಂದರಲ್ಲ ಇಲ್ಲ ಹಾಕೊಂಡಿದ್ರಿ ಇಲ್ಲ ನಾವು ಹಾತಿ ಅಂದ್ರೆ ಹೋಲ್ಡುಕು ಡಾಕ್ಟ್ರ್ ಒಂದು 10 ನಿಮಿಷದಂಗೆಲ್ಲ ಆ ಗ್ಲೌಸ್ ಎಲ್ಲ ಕೆಳಗೆ ಇಟ್ಕೊಂಡು ಬಂದು ಮಂಡಿಗೆಲ್ಲ ಹಾಗೆ ಹಾಕೊಂಡ ಹೆಡ್ ಕ್ಯಾಪು ಎಫ್ರೋನ್ ಎಲ್ಲ ಹಾಗೆ ಇತ್ತು. ಮಾತಾಡ್ತಾ ಕೈ ಒರ್ಸ್ಕೊಂತ ಸೆಕೆಂಡ್ ಕೊಟ್ರು. ಕಂಗ್ರ್ಯಾಚುಲೇಷನ್ಸ್ ಹಂದಾಡಿಯವರೇ, ನೀವು ಗಂಡು ಮಗುವಿಗೆ ಅಪ್ಪ ಆಗಿದ್ದೀರಿ ಅಂದ್ರೆ ಯಾವಾಗುವ ಅಂತ ಎಲ್ಲಿ ಉಪಕಾರ ಮಾಡೋದು, ಇದು ಯಾರಿಗೆ ಉಪಕಾರ ಮಾಡೋದು? ಹಾಂ ದಾರಿ ಮೇಲೆ ಹೋಯ್ಕೊಂಡ ಅಯ್ಯೊಬ್ಬ ನಮ್ಮ ನಿಂಗಾರು ಇಲ್ಲಿ ಕಾಂತಿ ಕಣ್ಣೆಲ್ಲ ಏನು ಇಲ್ಲಿ ಹೋಳು ಎಬ್ಸಿ ಬೆಜ್ಜಂಗೆ ಇಟ್ಟಿರೋ ಹಣಿ ಕಣ್ಣು ಕಂಡಂಗೆ ಹಾಯ್ಕೊಂಡಿತ್ತಾಳು. 10 ರೂಪಾಯಿಗೆ ಒಂದು ಹಣಿ ಕಣ್ಣು ಸಿಕ್ಕತ್ತಲ್ಲ ಕಣ್ಣು ಗುಡ್ಡಿ ಅಂಬದು ಹೆರಿಗೆ ಬೈತು ಹುಬ್ಬಿಂದ ಇಷ್ಟು ಉದ್ದ ಕಣ್ಣು ಬಿಡ್ತಾಳೆ. ನೀನು ಹೆದರ್ಬೇಡ ಮರೆತಿ ನನ್ನ ತಪ್ಪಲ್ಲ ನನಗೆ ಗೊತ್ತೇ ಇಲ್ಲ ಅಂದಿ. ಮತ್ತೆ ನೀವು ಹೀಗೆ ಮಾಡೋದಾ ಹಾಗೆ ನನ್ನ ತಪ್ಪಲ್ಲ ಡಾಕ್ಟ್ರಿಗೆ ಯಾರನ್ನು ಗೊತ್ತಿರಲ್ಲ ಹೇಳದ್ದು. ನೀನು ಹೆದರ್ಬೇಡ ನಿನ್ನ ಕೈ ಬಿಡೋದಿಲ್ಲ ನಾನು, 7 ಜನ್ಮಕ್ಕೂ ನೀನೇ ನಾನು ಹೆಂಡತಿ ಅಂದಿ. 8ನೇ ಜನ್ಮಕ್ಕೆ ಯಾರು ಈಗ ಹೆತ್ತಾಳಲ್ಲ ಅವಳು ಹಾಕೆಂತಾಳೆ. ಹ್ಞೂ ಏನು ಮಾಡೋದು ಹೇಳಿ. ಅದಕ್ಕೆ ಉಪಕಾರ ಮಾಡೋತ್ತಿನ ಭಾಳ ಜಾಗ್ರತೆ. ಹೆಂಡತಿ ಇದ್ದಲ್ಲಿ ಎಲ್ಲೂ ಉಪಕಾರ ಮಾಡ್ಕೋಬೇಡಿ ಯಾರಿಗಾರು. ಹೆಂಡತಿ ಇಲ್ಲ ಬೇಕಾದಷ್ಟು ಉಪಕಾರ ಮಾಡಿ ಮನೆ ಬಂದು ಸುಮ್ಮನೆ ಕೂಕಣಿಬೇಕಾರೆ. ಅದೊಂದು ಜಾಗ್ರತೆ ನಾವು ಕಲಿಕತ್ತು. ಹಾಗೆಲ್ಲ ಹೋಗಿ ಬಂದೆಲ್ಲ ತಿರುಗಾಟ ಆಯಿತು. ಶಾಪಿಂಗಿಗೆ ಹೋಪ ನಮ್ಮ ಮದುವೆಯಾದ ವರ್ಷಕ್ಕೆ ತಿರುಗುಕ್ಕೆ ಹೋಪ. ಅಷ್ಟೊತ್ತಿ ನಮ್ಮ ದೋಸ್ತಿ ಹೇಳ್ದೆ ಹೌದು ಮರೆ ನಮಗೆ ನಾಡ್ದು ಹೋಪ ಕತ್ತಿಲ್ಲ ನಾವು ನೀವು ಒಟ್ಟೆ ಒಂದೇ ಗಾಡಿ ಖರ್ಚಂಗೆ ಹೋಪ ಅಂದ. ಅವನ ಹೆಂಡ್ತೀನಿ ಕರ್ಕೊಂಡ ನಾನು ಹೆಂಡ್ತೀನಿ ಕರ್ಕೊಂಡು ಖುಷಿ ಆಯ್ತು. ಎಲ್ಲಿಗೆ ಹೋಪ ಕೇಳ್ರಿ ಮಸ್ತ್ ಜನ ಇದ್ದಲ್ಲಿ ಹೋಯ್ಕಂಬಂಗೆ ಆಯ್ತು ನಮ್ಗೆ. ಯಾಕಂದ್ರೆ ಇವರಿಬ್ಬರ ತಪ್ಪಿ ಹಾರು ಹೋಯ್ಲಿ ಅಂತಂದೇಳಿ ಮಸ್ತು ಜನ ಎಲ್ಲಿದ್ರು ಅಂದೇಳಿ ನಾವು ನೆಟ್ಟಂಗೆ ಹುಡುಕಿ ಕಾಮತಿನ ಕರ್ನಾಟಕದಂಗೆ ಈ ರಾತ್ರಿ ಕೊಟ್ಟಿಗೆ ಹೆಚ್ಚು ಜನ ಇಪ್ಪದು ಎಲ್ಲಿ ಕೇಳ್ರಿ? ಒಂದು ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನ ರಂಗಸ್ಥಳದಿದ್ರೆ, ಇನ್ನೊಂದು ಎಲ್ಲಿ ಕೇಳ್ರೆ? ಮೈಸೂರು KRS ಹಂಗೆ ಅಲ್ಲಿ ಏನು ಗಿಜರ್ ಕೊಟ್ಟರೆ ಜನ ಅಂದ್ರೆ ಕಾಲು ಹಾಕಿದ್ರೆ ಕಾಲು ತೆಗು ಬತ್ತಲ್ಲ ಅಷ್ಟು ಅಲ್ಲಿ ಮಸ್ತು ಜನ. ನಾನು ಇವನು ಇವಳು ನಮ್ಮ ಅವ ನಮ್ಮ ದೋಸ್ತಿ ಅವ ಹೆಂಡ್ತೀನಿ ಕರ್ಕೊಂಡು ತಿರುಗುತ್ತಿದ್ದ ನಾವು ನಮ್ಮ ಹೆಂಡ್ತೀನಿ ಕರ್ಕ ತಿರುಗುತ್ತೆ ಇತ್ತು. ಒಂದು 10-15 ನಿಮಿಷ ಆಯಿತು. ನಾವು ದೇವ್ರಿಗೆ ಏನು ಸಂಕಲ್ಪ ಮಾಡ್ಕೊಂಡಿತ್ತು ಅದೇ ಆಯ್ತು. ಏನು ಕೇಳ್ರೆ ಅವನ ಹೆಂಡ್ತಿ ಬಿಸಾಡಿಯ ಹೋದಾಳು, ನಮ್ಮ ಹೆಂಡ್ತಿ ಬಿಸಾಡಿಯೋ ಇಲ್ಲ. ನಾನು ಕೈ ಹಿಡ್ಕೊಂಡ್ಲ ಅದು ನನ್ನ ಕೈ ಹಿಡ್ಕೊಂಡಿದ್ದಿತ್ತು. ನಾನು ಎಲ್ಲರೂ ತಪ್ಪಿ ಹೋತ್ನೇನೋದು ಅದು ಪುಕ್ಕ ನಮಗೆ ಅವ್ರು ತಪ್ಪಿ ಹೋಗಲಿ ನಾವು ಎಣಿಸ್ಕೊಂಡಿದ್ದು. ಒಂದು 4 ದಿವಸ ಅವ್ರು ಬೇಗ ಹತ್ತು ಮನೆ ಬಂದು ಸುಮ್ಮನೆ ಹೆಚ್ಚಳ ಕೂಕಂಬ ಕಾಲು ನೆಡಿ ಅಂದೇಳಿ ಕಡಿಗೆ ಅವ ನಮ್ಮ ಹೆಂಡ್ತಿ ತಪ್ಪಿ ಹೋದಂದೇಳಿ ಅವಳು ಬಂದು ಹೇಳ್ದು ಹಾಯ್ ನನ್ನ ಹೆಂಡ್ತಿ ಅವನ ಹೆಂಡ್ತಿ ಬಿಸಾಡಿ ಹೋದಳು ಹೌದು ಮರೆತಿ ನಾನು ಮಂಡಿ ಬಿಸಿಂಗಿದ್ದೆ ಅಂತ ನಿಮ್ಗೆ ಅವನ ಹೆಂಡ್ತಿ ಮಂಡಿ ಬಿಸಿ ಆಯ್ತಾ ಬಿಸಾಡಿ ಹೋದ ಇಲ್ಲ ನೀನು ಹಾಯ್ ಇಲ್ಲ ಅಂದ ಮಂಡಿ ಬಿಸಿ ಆತೆ ಅಂದಿ. ಕಡಿ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಂಡೇ ಆಯ್ತು ಅಲ್ಲಿ ಮೈಸೂರು KRS ಹಂಗೆ ಅವ್ರಿಗೆ ಇವ್ರಿಗೆ ಸೆಕ್ಯೂರಿಟಿಗೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಆಯ್ತು. ಅಲ್ಲಿ ಇಲ್ಲೆಲ್ಲ ಹುಡುಕಿ ಇದು ಮಾಡಿ ಅವ ಏನು ಒಬ್ಬರು ಪೊಲೀಸ್ ಬಂದು ಕೆಮ್ಮಿ ಹಿಂಗೆ ಹೇಳ್ರಿ ಎಂತ ಹೇಳ್ರಿ ನಂಗೂ ಗೊತ್ತಾಯಿಲ್ಲ ನಮ್ಮ ಹೆಂಡ್ತಿ ಗೊತ್ತಾಯಿಲ್ಲ ಅಲ್ಲಿ ದರಿ ಗೊತ್ತಾಯಿಲ್ಲ. ಪೊಲೀಸ್ ಅವನ ಕೆಮಿಯಂಗೆ ಮಾತಾಡೋದೇ ತಡ. ಏ ರಾಮ ಇವ ಮಂಡಿ ಮಂಡಿ ಜಪ್ಕೊಂಡು ಮಂಡಿ ಮಂಡಿ ಜಪ್ಕೊಂಡು ಅಯ್ಯೋ ಎದಿ ಎದಿ ಬಡ್ಕಂತ ದೇವ್ರ ಹೆಸರು ಹೇಳ್ತಾ ಕುಲದೇವ್ರ ಹೆಸರು ಹೇಳ್ತಾ ಮರ್ಕ್ತಾ ಕಣ್ಣೀರಮ್ದು ಏನು ಮಳಿ ಸೋರ್ದಂಗೆ ಇತ್ತು. ನನಗಾರು ಆಯ್ತಕ್ಕಂತ ಎಲ್ಲೋ KRS ಆಚೀಚಿ ಆ ಡ್ಯಾಮ್ ತಗ್ಗಿನ ಬಿದ್ದಳು ಅಲ್ಲದು ತುಂಬ ಜನ ಹೋಪತ್ತಿನಲ್ಲ ಗಾಡಿ ಅಡಿ ಬಿದ್ದಳೋ ಅಥವಾ ನಾಯಿಗಿನ ಬೆರೆಸ್ಕೊಂಡು ಹೋಯ್ತೋ ಎಂಥದ್ದು ಅಂದೇಳಿ ನಮ್ಮ ಮಂಡ್ಯಂಗೆ ಕಡೆಗೆ ನಾನು ಮರ್ಕಬೇಡ ಮರೆ ಆದ್ದಾಯ್ತಲ್ಲ ಎಂತಾಯ್ತು ಈಗ ಎಂತಾಯ್ತು ಕೇಳಿ ಎಂತ ಇಲ್ಲ ಮರೆ ಪೊಲೀಸ್ನವ್ರು ಹಿಂಗೆ ಹೇಳ್ರಲ್ಲ
ಅಯ್ಯೋ ಹಿಂಗೆ ಹೇಳ್ರಿ ಅಂದ್ರೆ ಕಿಡ್ನಾಪ್ ಆಯ್ತಾ ಅಥವಾ ಕಡಿಕೆ ಈ ಮಸ್ತ್ ಜನ ಇದ್ದಲ್ಲಿ ಇವ್ರು ವ್ಯಾನಿಟಿ ಬ್ಯಾಗು ಮತ್ತೆ ಯಾರು ಗಾಂಜಾ ಗುಟ್ಕಾ ಅದೆಲ್ಲ ತಂದು ಹಾಕಿ ಇವ್ರ ಮೇಲೆ ಕೇಸ್ ಆಯ್ತಾ ಅಂತಂದ್ರೆ ನಮ್ಗೊಂದು ಪುಕ್ ಎಂತ ಹೇಳ್ರಿ ಮರೆ ನನಗೆ ಹೇಳೋಕ್ಕೆ ಭಾಳ ಬೇಜಾರತ್ತು ಮರೆ, ನನಗೆ ಇಂಥ ದುಃಖ ಆತಂದು ಗೊತ್ತಿರಲ್ಲ ಹೇಳತ್ತೆ ಮರೆ ಅಂದೆ. ನೀವು ಆ ಪೊಲೀಸ್ ಎಂತ ಹೇಳ ತಮ್ಗೆ ಗೊತ್ತವ್ರೆ, ನೀವು ಏನೇ ಏನೂ ಹೆದರೋದು ಬೇಡ, ನಿಮ್ಮ ಹೆಂಡತಿ ಎಲ್ಲ ಎದುರು ಇನ್ನು ಅರ್ಧ ಗಂಟೆ ಹುಡ್ಕ ಬಂದು ಕೊಡ್ತಿ ಅಂದ ಅದೇ ಮಂಡಿ ಬಿಸಿ ಅಂತಾವ. ಅವ ಎಂತ ಎಣಿಸ್ಕೊಂಡಿನೇನೋ ಗೊತ್ತಿಲ್ಲ, ಆದರೆ ಎಲ್ಲೇ ಹೋಗಲಿ ನೀವು ಹೆಂಡತಿನ ಕರ್ಕೊಂಡೇ ಹೋಗಿ ನೀವರೆ, ಅಲ್ಲೇ ಅದು ಮಜಾ ಇರೋದು, ಅಲ್ಲೇ ಸಂತೋಷ ಇರೋದು. ಮಾತು ಅವು ಇವೆಲ್ಲ ಅರ್ಧ ಗಂಟೆಯಲ್ಲಿ ಬರ್ಬೋದು ಹೋಗ್ಬೋದು ಬಿಟ್ಟರೆ ಆ ಮಾತನೆಲ್ಲ ಅಲ್ಲಿಗೆ ಬಿಟ್ಟುಬಿಡುವ. ಆದರೆ ಗಂಡ ಹೆಂಡತಿ ಅನ್ನೋದು ಏನು ಕೇಳಿದರೆ ಬಹಳ ಅದು ಸರಸವಾದಂಥ ಜೀವನ, ಅದನ್ನು ಯಾವತ್ತೂ ಕೂಡ ಆ ಸಾಂಸಾರಿಕ ಜೀವನವನ್ನು ಹಾಳು ಮಾಡ್ಕೊಂಬಾಗ. ಮತ್ತೆಲ್ಲರೂ ಗಲಾಟೆ ಗೌಜ್ ಆಯ್ತಂದರೆ ಮಕ್ಕಳು ಇದ್ರೆ ನೀವು ಗಲಾಟೆ ಮಾಡ್ಕೊಂಡ್ಬೇಡಿ ದಮ್ಮಯ್ಯ. ಯಾಕೆಂದರೆ ಮೊನ್ನೆ ಯಾವುದೋ ಒಂದು ಮನೆಗೆ ಹೊತ್ತೆ ಇತ್ತು, ಮನೆ ಹತ್ರ ಹೊತ್ತೆ ಇತ್ತು ನಾವು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಿಗೆ ಅಂದಾಳೆ, ಅವ್ರ ಮನೆಗೆ ಇದ್ದ ಸಾಮಾನು ಪೂರಾ ತುಳಸಿ ಕಟ್ಟಿ ಬದ ಹೆಂಗೆ ಮನೆಯೊಳಗೆ ಒಂದೂ ಇಲ್ಲ. ಅಳಗಿ ಮಡ್ಕಿ ಇರ್ಕಿ ಚಿಪ್ಪು ಚ್ವಾರಿ ಚಂಬು ಕಿರ್ಗಲ್ ವರ್ಗಲ್ ಹಾರಿ ಗೋರಿ ಗೆರ್ಸಿ ಗೊರ್ಬ ಮಡಿ ಮುಡಿ ತಿರ್ರಿ ಅವು ಇವು ಕೋಳಿಗೂಡ ಬಾಗ್ಮರ್ಗಿ ಚಟ್ಟಿ ಸಿಬ್ಬಲು ಪೂರಾ ಮರಣ ಕಟ್ಟೆಂಗೆ ಕಣಕ್ಕೆ ತುಂಬ ತುಳಸಿ ಕಟ್ಟಿ ತುಂಬ ಬಿದ್ದಿತ್ತು. ಇದೆಂತ ಕಾಂತೀವ ಮಗ ಮನೆ ಚೇಂಜ್ ಮಾಡ್ತಿರಕ್ಕೆ ಅಂತ ಒಳಗೆ ಏನು ಗಲಾಟೆ ಶುರುವಾಯ್ಕೊಂಡಿತ್ತು. ಗಂಡ ಹೇಳ್ತಿದ್ದೆ ಈಗ ಗಣಪತಿ ಪೂಜೆ ಈಗ ಆಯಿ ಅಬ್ರ ತಳ ಬಿದ್ದಂಗಿತ್ತು. ಏನು ನೀನು ನಾನು ನೀನು ನಾನು ಹಾಗೆ ಹೀಗೆ ನೀವು ಹಾಂಗೆ ಮಾಡಲಿ ಹಿಂಗೆ ಮಾಡಲಿ ಅಂದರೆ ಗಂಡ ಹೆಂಡತಿ ಜಗಳ ಅಪ್ಪತ್ತಿನ ಮತ್ತೆ ಶುರುವಾಯ್ತು ಬೈಸ್ಕಂಕೆ. ನೀನು ನಾಯಿ ನೀನು ನಾಯಿ, ಗಂಡ ಹೆಂಡತಿ ಹೇಳೋದು ಹೆಂಡತಿ ಗಂಡ ಹೇಳೋದು ನೀನು ನಾಯಿ ನೀನು ನಾಯಿ, ಅಯ್ಯೋ ನಾಯಿ ನಾಯಿ ಅಂಬಕ್ಕೆ ಶುರುವಾಯ್ತು. ನಾನು ಆ ಗಂಡಿನ ಹತ್ರ ಕೇಳಿ ಅದು ಯಾರು ಮನೆ ಏನು ಗೊತ್ತು, ನೀ ಯಾರು ಮಗ ಕೇಳಿ ಒಳಗೆ ಗಲಾಟೆ ಎತ್ಕೆಂತಿಲ್ಲ ನಾನು ನಾಯಿ ಮರಿ ಅಂತದ್ದು. ಇನ್ನವ್ರ ಮನೆ ಹೊಕ್ಕ ಎರಡು ಬದಿನ ಕೊಚ್ಚಿ ಹೊರದ್ರೆ ಅಂತ ಮಾಡೋದು ಅಂದೇಳಿ ಒದೆಡು ನಾಯಿ ಗೂಡಿಗೆ ಹಾಕ್ರ ಮೇಲೆ ಮರಿ ನಾಯಿ ಬಂದು ಹೇಳಿ ಮತ್ತೆ ನಾವು ಬತ್ತು ಅಂತ. ಅದಕ್ಕೆ ಮಕ್ಕಳಿದ್ರೆ ನಾವು ಹ್ಯಾಂಗೆ ಜಗಳ ಮಾಡ್ಕೊಂತೋ ಅದೇ ರೀತಿ ಅವ್ರು ಮಾನಸಿಕವಾಗಿ ಅದಕ್ಕೆ ಅಡಿಕ್ಟ್ ಆತಾವ ಹತ್ರಿವ್ರೆ. ಅದಕ್ಕೆ ಮಕ್ಕಳಿದ್ರೆ ಒಳ್ಳೆ ಮಾತಾಡುವ, ಮಕ್ಕಳಿದ್ರೆ ಶಾಲೆಂಗಾದರೂ ಅಷ್ಟೇ ಒಳ್ಳೆ ಮಾತಾಡುವ, ಮನೆಗಾದರೂ ಅಷ್ಟೇ ಗಂಡ ಹೆಂಡತಿ ಒಳ್ಳೆ ಮಾತಾಡಲಿ. ಈಗ ಅದೊಂದು ಶುರುವಾಯ್ತು ಹೋಯ್ತಾ ಮಾತು, ನಾವು ಪಾಠ ಮಾತಾಡ್ತಾ ವರ್ಷ ಎಲ್ಲೋ ಮುಗಿಸ್ತಿರೋ ಅಂದೇಳಿ ಪಾಠ 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 ಚಪ್ಪಳಿ ಹಾಕೋ ಶುರು ಮಾಡಿ ಆಯ್ತದ ಎಲ್ಲೇ ಕಾಣಿಬೇಕಾರೆ ನೀವು. ಮತ್ತು ಕೆಲವು ಸರಿ ಈ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೆ ಎಂಥ ಇಲ್ಲಿ ಕಾರ್ಯಕ್ರಮ ಈಗ ಅಧ್ಯಕ್ಷರಿಂದ ಭಾಷಣ ಅಂದೇ ತಡ ಬಡ 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 ತೊಟ್ಟೆ ಭಾಷಣ ಇಲ್ಲ ಅವ್ರನ್ನ ಕರೆದಷ್ಟೇ ಚಪ್ಪಳಿ ಹಾಗೆ. ಮತ್ತು ಎಲ್ಲರೂ ಮೋದಿಗೆ ಹೋದಲ್ಲಿ ಕಾಣಿ ಇತ್ತಲೇ ಮೊದ ಮಕ್ಕಳನ್ನ ಡೈರೆಕ್ಟ್ ಕಾಣ್ತಿಲ್ಲ ದೂರ ಮೊಬೈಲ್ ಸೆಲ್ಫಿ ಹಿಡ್ಕೊಂಡೇ ಕಾಮ್ ಇದು ಅಲ್ಲ ದಾರಿ ಮೇಲೆ ಒಂದು ನಾಯಿ ಸೊತ್ತು ಅಲ್ಲಿ ಅದನ್ನು ಸೆಲ್ಫಿ ತೆಗೆದ್ರೆ ಬಿಟ್ಟರೆ ಬಾಲನಿಗೆ ಜಾತಿ ಹಾಕೋರು ಇಲ್ಲ. ಹಾಗೆ ಈ ಮೋದಿಗೆ ಹೋಗಿ ಬಂದರನ್ನು ಕೇಳಿ ಇದು ಎಂತ ಮದುಮಗಳು ಚಂದ ಇದ್ದಾಳಣ್ಣ, ಇವು ಮದುಮಗಳನ್ನೂ ಕಾಣಲೆ ಮದುಮಗನೂ ಕಾಣಲೆ ಬರೇ ಮೊಬೈಲ್ ಹಿಡ್ಕೊಂಡು ದೂರ 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 ಅಲ್ಲೇ ಕೊಣಿತರ ಬಿಟ್ಟರೆ ಯಾರು ಫಂಕ್ಷನ್ ಆಗಲಿ ಯಾವುದೇ ಇಲ್ಲಿ ಸತ್ಯನಾರಾಯಣ ಕತ್ತಿ ಆಗಲಿ ಮತ್ತೊಂದಾಗಲಿ ಮೊಬೈಲ್ ಕೈ ಬೆಚ್ಕೊಂಡು ಸುಮ್ಮನೆ ಕೂಕಂಕಿ ಏನತ್ತ ಹಂಗಾರೆ ಹೀಗೆ ಸುಮ್ಮನೆ ಎಲ್ಲೇ ಹೋಗಲಿ ಮೊಬೈಲ್ ಬೆಚ್ಕೊಂಡು ಸುಮ್ಮನೆ ಕೂಕಣಿ ಹಿಂಗೆ ಮಾಡಿ ಎಷ್ಟೊತ್ತಾರು ಬಿಡಿಲ್ಲ. ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲಿ ನಾನು ಹೀಗೆ ಮಾತಾಡ್ತಿದ್ದೀನಿ, ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದೆ ರೆಕಾರ್ಡ್ ಮಾಡಬೇಡಿ ಅಂದರು ಒಬ್ಬ ಹಠ ಕೊಟ್ಟು ರೆಕಾರ್ಡ್ ಮಾಡೋದು. ರೆಕಾರ್ಡ್ ಮಾಡ್ತಾ ಮಾಡ್ತಾ ಮೊಬೈಲ್ ನಾನು ದೇವ್ರಿಗೆ ಹೇಳ್ಕೊಂತಿದ್ದೆ ಅವ್ನ ಮೊಬೈಲೇ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆಫ್ ಆಫ್ ಮೊದಲು ನಾನು ಹೇಳಿದೆ ನನ್ನ ಹೆಂಡತಿ ಅಂದರೆ ನಾನು ಸಂಸಾರ ಸುದ್ದಿ ಮಾತಾಡೋದಕ್ಕೆ ನನ್ನ ಹೆಂಡತಿ ಸುದ್ದಿ ಹೆಚ್ಚು ಮಾತಾಡಲಿ ನಾನು ಇವತ್ತು, ಯಾಕಂದರೆ ಇವ್ರು ನಾಳೆ ಹಾಕ್ತಾರೆ ಅಂದ್ಗೆ ಹೋಯ್ತು ನಮ್ಮ ಮನೆಗೆ ಕಳಿಸ್ತೀವ್ರು ಅದರೊಳಗೆ ಅವ್ರ ಕಾರ್ಯಕ್ರಮ ಬುಕ್ ಮಾಡ್ತೀನಿ ಪುಣ್ಯಾತ್ಮನಿಗೆ. ಎಲ್ಲಿ ಎಲ್ಲಿಗೆ ಬರೋವ್ರೆ ಅಲ್ಲೇ ಇದ್ರಾ? ಹಾಂ, ಅವ್ರು ಎಂತ ಹೇಳೋದು ಗೊತ್ತಾ, ಫೋನ್ ಮಾಡುತ್ತೇನೆ ಸೀದೇ ಮಾತಿಗೆ ಬಂದದ್ದಲ್ಲ, ಇವ್ರಿಗೆ ಯಾರು ಏನು ಫೋನ್ ಮಾಡಿರೋ ಏನು ಸುದ್ದಿ ಪೇಪರ್ ಹಂಗೆ ಓದಿರೋ ಗೊತ್ತಿಲ್ಲ. ಹಂದಾಡಿಯರು ಇದ್ರಾ ಅಂದರೆ ಇವ್ರಿಗೆ ಹೋಯ್ರನ್ ಸುದ್ದಿ ಬೈಂತ ಎಲ್ಲಿಗೆ ಬರೋವ್ರು? ಅಲ್ಲಿ ಇವ್ರು ಕೇಳಿದಂಗೆ ಹಂದಾಡಿಯರು ಮನೆಗೆ ಇದ್ರಾ ಎಂತ ಮಾಡ್ತೀರಿ ಹಂದಾಡಿಯರು ಇದ್ರಾ ಅಂದರೆ ನಿನ್ನೆ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆಯ್ತು ಅನ್ನ ಲೆಕ್ಕ ಇವ್ರಲ್ಲಿ ಹಾಕಿದಂಗೆ. ಅದಕ್ಕೆ ನಾನು ಒಟ್ಟೊತ್ತಿ ದೇವ್ರಿ ದೀಪ ಬೆಚ್ಚಿದ್ದು ನಮ್ಮ ಮನೆ ಗಂಡು ಬೆಂಕಿ ಕಡ್ಡಿನ ಪೂರ ಇಡೀ ಊರು ತುಂಬ ಚುವಲ್ಲಿ ಚಪ್ಪಾಟ್ ಮಾಡಿ ಇಡೀ ಊರೆಲ್ಲ ಹೋದ್ರಿ ಹೋದ್ರಿ ಕಾಂತನ ಕಿಂತ ಮಾಡಿ ದೇವ್ರ ಕ್ವಾಣಿ ತುಂಬ ಚಾವಡಿ ತುಂಬ ಬೆಂಕಿ ಕಡ್ಡಿ ನಾಲ್ಕು ಬೆಂಕಿ ಪಟ್ಟಣ ಚೊಲ್ಲಿ ಬೆಚ್ಚಿದ. ನಾನು ಎರಡು ಕೈ ಹಿಂಗೆ ಗೋರ್ತಾ 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 ಇಪ್ಪತ್ತಿನ ನಮ್ಮ ಹೆಂಡತಿ ಹೇಳ್ದಾಳ ಇಲ್ಲ ಸುಧಣ್ಣ ಇವ್ರು ಹೇಳ್ರು ಸುಧಾಕರಲ್ದ ಹಾಂ ನಿಮ್ಮ ಹೆಸರನ್ನ ಯಾವತ್ತೂ ನೆನಪಾತಲ್ಲ ನಮ್ಮ ಮನೆಗೆ ಗ್ವಾಡಿ ಬರ್ದು ಬೆಚ್ಚಿತ್ತು ಅಂತ ಕಂದು ಹೇಳ್ತಿ ಕೇಳಿ. ಅವರು ನಮ್ಮ ಹೆಂಡತಿ ಹೇಳ್ದಾಳ ಅವ್ರ ಕೈ ಪುರ್ಸೋತಿಲ್ಲ ಎರಡು ಕೈ ಹಿಂಗೆ ಕೆಲಸ ಮಾಡ್ತಾ ಇದ್ರು ಅಂದರೆ ಬೆಂಕಿ ಕಡ್ಡಿಗೆ ಓರ್ತಾ ಇದ್ದಾಳೆ ಅಂದ್ರೆ ಅದು ಹೇಳೋದಲ್ಲ ಸಮ ಅವ್ರ ಎರಡು ಕೈ ಕೆಲಸ ಖಾಲಿ ಇಲ್ಲ ಅವ್ರ ಖಾಲಿ ಇಲ್ಲ ಅಂದಾಳೆ. ಇವ್ರ ಪುಣ್ಯಾತ್ಮರ ಎಂತ ಅಂದ್ ಗೊತ್ತಾ, ಹಂಗಾರೆ ನಿಮ್ಮ ಯಜಮಾನ್ರ ಖಾಲಿ ಅಪ್ಪಗೂ ನಂಗೆ ಫೋನ್ ಮಾಡಿ ಅಂದಿರು ಬನ್ನಿ. ಹಾಂ ಒಟ್ಟೊತ್ತಿಗೆ ಅವಳು ಹೇಳ್ದಾಳು ಯಾರ ಅಮ್ಮ ಆ ಊರಿಗೆ ಒಂದು ಹೊಯ್ಬೇಡಿ ಮಾರ್ರೆ ಅವ್ರಿಗೆ ಅಂತೆಲ್ಲ ಹೇಳ್ತಾ ಇದ್ರು ನೀವು ಜಾಗೃತಿ ಮಾಡ್ಕೊಂಡು ಅಲ್ಲಿ ಮುಟ್ಟಕ್ಕೂ ತಲುಪಕ್ಕೂ ಒಂದು ಫೋನ್ ಮಾಡಿ ಅಂದಾಳು. ತಲುಪಕ್ಕೆ ಫೋನ್ ಮಾಡೋಕ್ಕೂ ಮೊಬೈಲ್ ಇಲ್ಲಿ ಬಂದು ಚೊಕ್ಕ ತೊಳೆದು ಬೆಚ್ಚದಂಗಿತ್ತು ಒಂದು ನೆಟ್ವರ್ಕ್ ಇಲ್ಲ ನಮ್ಮ ಮನೆಗೆಲ್ಲ ಬಬ್ಬಿ ಬಿದ್ದಿತ್ತೇನು ಈಗ ಎಂತ ಆಯ್ತು ಇವ್ರ ಮ್ಯಾಲಿ ಒತ್ತಿಡ್ದು ಸುಧಣ್ಣ. ಅದಕ್ಕೆ ನಿಮ್ಮ ಹೆಸರು ಗ್ವಾಡಿ ಬರೆದು ಬೆಚ್ಕೊಂಡದ್ ನಾವು ಅಲ್ಲಿ ಅದಕ್ಕೆ ಹೀಗೆ ಮಾತಾಡ್ತಾ ಹೋದ್ರೆ ಅದಕ್ಕೆ ನಾನು ಹೇಳೋದು ಯಾವುದೇ ಇದ್ದರೂ ಕೂಡ ರೆಕಾರ್ಡ್ ಮಾಡಬೇಡಿ ಅಂತೇಳಿ. ನಾನು ಹಿಂಗೆ ರೆಕಾರ್ಡ್ ಮಾಡ್ತಾ ಮಾಡ್ತಾ ನಾನು ಹೆಂಡತಿ ಅಂದರೆ ಅಮ್ಕು ಸ್ವಿಚ್ ಆಫ್ ಆಯ್ತು ನಾ ಕೆಲವು ಬದಿಗೆ ಹೇಳಿದ್ದನ್ನು ಅದು ಯಾಕೆಂದ್ರೆ ರೆಕಾರ್ಡ್ ಮಾಡಬೇಡಿ ಅಂಬುದು ಕೇಳೋದು. ಅವ ಈ ಲೈಟಿಂಗ್ನವ್ರ ಹತ್ರ ಹೋಯ್ಕೊಂಡು ದಮ್ಮಯ್ಯ ದಕ್ಕಾಯಿ ಹಾಕಿ ಅವ್ರ ಖಾಲಿ ಇವ್ರು ಯಾಕಂತಿಲ್ಲ ಯಾಕೆ ಹೇಳ್ತಾರೆ ಅಯ್ಯೋ ದೇವ್ರೆ ಇವತ್ತೊಂದು ಮೀಸಿ ದಪ್ಪ ಬಿಟ್ಟಿರಿ ಆ ದಿವಸ ನೀವೇ ಇದ್ದದ್ದು. ಅದಕ್ಕೆ ಹೋಯ್ ಅವ್ರ ಹತ್ರ ಹೇಳಿ ಖಾಲಿ ಬಿದ್ದತ್ತು ಜಾಕ್ ಸಿಕ್ಸ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡ ಫಸ್ಟಿಗೆ ಸ್ವಿಚ್ ಆಫ್ ಆಪದ್ ನನ್ನ ಹೆಂಡತಿ ಅಂದ್ರೆ ಅಷ್ಟೇ ಇದ್ದಿತ್ತು. ಕಡೆಗೆ ಏಟ್ನೆ ನಾನು ಇವತ್ತಿನ ನಮ್ಮ ನೈತಿಕತೆ ಅವು ಇವೆಲ್ಲ ಸಮ ಇಲ್ಲ ಅಂದು ಹೇಳೋಕ್ಕೂ ಅವನ ಮೊಬೈಲ್
ಏಳು ಒಟ್ಟು ಕೂಡಿಸಿ ಮನು ಒಂದಡೆಯವ್ರ ನಗೆ ಹಬ್ಬ ಕೇಳಿ ಅಂತ ಕಳಿಸಿದ್ದು. ಅದ್ರಿಗೆ ಎಂತ ಇತ್ತು ಗೊತ್ತಾ, ನನ್ನ ಹೆಂಡತಿ ಅಂದರೆ ಕತ್ತೆಗೆ ಸಮಾನ ಅಂದೇಳಿ. ಯಾವ ಹೆಂಡತಿ ಮನೆ ಒಳಗೆ ಬಿಡ್ತಾಳೆ, 8 ದಿವಸ ಮನೆಯಿಂದ ಯಾರಿಗೂ ಅಲ್ಲೇ ಹೈಗುಳಿ ಕಂಡು ತಿರುಗುತ್ತೆ ಇದ್ದಿ. ಅದಕ್ಕೋಸ್ಕರ ನಿಮ್ಮ ಕೈ ಮುಗೀತಿ, ರೆಕಾರ್ಡ್ ಮಾಡೋದು ಯಾರು ಎಲ್ಲೂ ಏನೂ ಕಳಿಸ್ಬೇಡಿ ಇವರೇ.